शंकरम। इवतो नम्म श्रृंगेरी उत्तराधिकारी जगद्गुरुगळु श्री विद्युशेखर भारती स्वामिगळ वर्धंती दिवस आगिद्दु श्रृंगेरी दोड्ड समारंभवागिदे पूजेयन्न माडिद्दारे ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಒಂದು ಅವ್ರ ಒಂದು ವಿಚಾರ ಅವರ ಹಿನ್ನೆಲೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಒಂದು ಮಾತಾಡಬೇಕು ಅಂತ ಆದೇಶ ಆಗಿದೆ. ಹಾಗಾಗಿ ಇದು ಮಾಡಿಟ್ಟು ಆಮೇಲೆ ನಾವು ಯಾಷ್ಟವರೆಗಿದ್ದೆ ನಾವು ನೆನೆಯನ್ನು ಮಾಡ್ತಾ ಇದ್ದೆಲ್ಲ ಮನೆಯಿಂದ ಅದನ್ನು ಕೂಡ ಹೇಳೋಣ. ಸ್ವಲ್ಪ ಇದನ್ನೇ ಇವತ್ತು ಮೊದಲು ಗುರುಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ಅದನ್ನು ಮಾಡಬೇಕು ಅಂತ ಉದ್ದೇಶ ಇತ್ತು. ನೆನ್ನೆ ತಿಳಿಸಿದ್ರು ಅವರು ಈ ಥರ ಇದೆ, ಬೇರೆ ಯಾರಾದರೂ ಕರೆಸಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಅದಾಗಲೇ ಇಲ್ಲಿ ನಡೀತಾ, ಹಾಗಾಗಿ ನಮ್ಮನ್ನೇ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ನಾನೇ ಅದನ್ನು ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಶ್ರೀ ವಿದುಶೇಖರ ಭಾರತಿ ಎಂಬ ಯೋಗ ಪಟ್ಟವನ್ನು ಧರಿಸಿದ ಗುರುಗಳು ಅವರಿಗೆ 23ನೇ ವರ್ಧಂತಿ ಇದು. ಅವರು ಆಂಧ್ರದೇಶದಲ್ಲಿ ಅನಂತಾವರಂ ಅಂತ ಒಂದು ಜಾಗ ಅದು ಪ್ರದೇಶ, ಅಲ್ಲಿ ಗುಂಟೂರು ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಅವರಿಗೆ 1993 ಇಸ್ವಿನಲ್ಲಿ ಅವರಿಗೆ ಜನನ ಆಯಿತು. ಅವರು ಹುಟ್ಟಿದ ಒಂದು ಕುಟುಂಬ ಎಂಥದ್ದು ಅಂತಂದರೆ ಅತ್ಯಂತ ಇಷ್ಟವಾದ ಒಂದು ವಿದ್ಯಾಭ್ಯಾಸ ಇದ್ದವರು, ಎಲ್ಲ ಬೇರೆ ಕುಟುಂಬರು, ಅವರ ತಂದೆಯಾಗಿ ಅವರ ತಾತಂದರಾಗಿ ಅಜ್ಜಂದರು ಅವರಿಗೆ ಅವರ ಅಣ್ಣರಾಗಿ ಅವರೆಲ್ಲರೂ ಕೂಡ ಪರಂಪರೆಯಾಗಿ ಶೃಂಗೇರಿ ಮಠಕ್ಕೆ ಶಿಷ್ಯರಾಗಿದ್ದವರು. ಇಂಥ ಮಹಾನತನದಲ್ಲಿ ಇವರಿಗೆ ಒಂದು ಜನನವಾಯಿತು. ಇವರು 93ನೇ ಇಸ್ವಿಯಲ್ಲಿ ಜನನವಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಕೃಷ್ಣನ ದೇವರ ಮೇಲೆ ಒಂದು ಭಕ್ತಿ ತುಂಬ ಆಯಿತು ಅವರಿಗೆ. ಅದು ಹೇಗೆ ಪ್ರಕಟವಾಯಿತು ಅಂತ ಹೇಳಿದ್ರೆ ಅವ್ರ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಪ್ರತಿ ದಿವಸ ಈ ಮಗು ಹೋಗೋದು ನೋಡ್ತಾ ಇತ್ತು. ಯಾರೂ ಹೇಳಿಲ್ಲ, ಅವ್ರು ಏನೇನು ಮಾಡಿಲ್ಲ, ಆದರೆ ಈ ಮಗುಗೆ ಏನೋ ಹೋಗಬೇಕು ಅಂತ ಅನಿಸ್ತಾ ಇತ್ತು. ದಿವಸ ಹೋಗಿ ಬರೋದು ಇಂಥ ಒಂದು ಪ್ರವೃತ್ತಿಯನ್ನು ನೋಡಿ ಅವ್ರ ತಂದೆ ತಾಯಿ ಏನು ಮಾಡಿದ್ರು, 5 ವರ್ಷದಲ್ಲಿ ಅವರಿಗೆ ಉಪನಯನ ಮಾಡಬೇಕು ಅಂತ ತೀರ್ಮಾನ ಮಾಡಿ 5 ವರ್ಷದಲ್ಲಿ ಉಪನಯನ ಮಾಡಿದ್ರು. ಉಪನಯನ ಮಾಡಿದ್ಮೇಲೆ ನಮ್ಮ ಮನೆಗಳಿಗೆ ಯಾವ ಥರ ಅಂತಂದರೆ ಉಪನಯನ ಮಾಡಿ ಮೊದಲನೇ ದಿವಸ ಮೊದಲನೇ ವರ್ಷದ ಉಪಕರಣ ಮಾಡಲಾಗುತ್ತೆ. ಅದಾದ ಮೇಲೆ ಅವರಿಗೆ ವೇದಾಧ್ಯಯನ ಮಾಡಿದ್ದು ಒಂದು ಅಧಿಕಾರ ಸಿಗುತ್ತೆ. ಅದಾದಮೇಲೆ ಏನು ಮಾಡಿದ್ದಾರೆ, ಅವರು ಮನೆಯಲ್ಲೇ ಅವರ ಅಜ್ಜಂದರು ದೊಡ್ಡ ಒಂದು ವಿದ್ವಾಂಸರು, ಬೇರೆ ವಿದ್ವಾಂಸರು ಕೃಷ್ಣ ಎದುರುವೇದ ಅವರು ಮನೆಯಲ್ಲಿ ಸೇರಿದ್ದೆ ಅವರು ವೇದ ಅದು ಹಾಗೆ ಎದುರುವೇದದಲ್ಲಿ ಅವರು ಕರ್ಪಡಿಕ್ಕಿದ್ದು ಅವರು ವಿದ್ವಾಂಸರು. ಸೋವಿ ಯಾರು ಯಾರುಗಳೆಲ್ಲ ಮಾಡಿದ್ದರು, ಸೋತಿ ಯಾರುಗಳೆಲ್ಲ ಮಾಡಿ ಅಭ್ಯಾಸ ಇದ್ದರು ಅವರು. ಅಂಥವ್ರ ಕೈಯಲ್ಲಿ ಇವರಿಗೆ ವೇದ ಅಭ್ಯಾಸವನ್ನು ಮಾಡಿ ಪ್ರಾರಂಭ ಮಾಡಿ ಮಾಡಿ ಈ ಮಗು ಅಷ್ಟು ಬೇಗ ಅದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಚೆನ್ನಾಗಿ ಮುಂದಕ್ಕೆ ಬಂದಿದೆ. ಒಂದು 25 ವರ್ಷಗಳಲ್ಲಿ ವೇದದಲ್ಲಿ ಮೂಲ ಭಾಗ ಅಂತ ಹೊಂದಿರುತ್ತೆ, ಅದಕ್ಕೆ ಕೆಲವು ವರ್ಷ ಆಗುತ್ತೆ. ಅದಾದಮೇಲೆ ಕ್ರಮ ಭಾಗ ಅಂತ ಹೊಂದಿದೆ, ಅದೇ ವೇದದಲ್ಲಿ ಕ್ರಮ ರೀತಿಯಲ್ಲಿ ಹೇಳುವುದಿಲ್ಲ. ಆ ರೀತಿಯಲ್ಲಿ ಕೂಡ ಅವರು ಅದನ್ನು ಕಲ್ತ್ಕೊಂಡು ಅವರು ತಂದೆಯವರಿಗೆ ಕಲ್ತ್ಕೊಂಡಿರುತ್ತೆ, ಅಜ್ಜನ ಸ್ವಲ್ಪ ಶುರು ಮಾಡಿ ಆಮೇಲೆ ತಂದೆಯವರ ಜೊತೆ ಕಲ್ತ್ಕೊಂಡ್ರು. ಇಷ್ಟೆಲ್ಲ ಆಗಿ ಅವರಿಗೆ ಇಂಥ ಒಂದು ಕುಟುಂಬದಲ್ಲಿ ಸೇರಿದ್ದಾರೆ. ಆ ಒಂದು ಕುಟುಂಬದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಆ ಆಂಧ್ರದೇಶದಲ್ಲಿ ಒಂದು ಹಂಸಲಾದೇವಿ ಅಂತ ಒಂದು ಪ್ರದೇಶ ಇದೆ, ಒಂದು ಜಾಗ ಇದೆ, ಅಲ್ಲಿ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಗುರುಗಳ ಒಂದು ಕುಟುಂಬದ ಮನೆತನದವರು 95 ವರ್ಷಗಳಿಂದ ಪ್ರತಿ ವರ್ಷ ಅಲ್ಲಿ ಪಾಪದ ಸಪ್ತಾಹ ಮಾಡ್ತಾ ಇದ್ದೆ ಆ ದೇವಸ್ಥಾನದಲ್ಲಿ. ನಮಗೆ ಎಷ್ಟು ಪುಣ್ಯ ವಿಶೇಷ ನೋಡಿ, ಅಷ್ಟು ವರ್ಷಗಳಿಂದ ಸತತವಾಗಿ ಒಂದು ಮನೆತನದವರು ಬಿಡದೆ 1 ವರ್ಷಗಳಿಗೂ ಬಿಡದೆ ಅಲ್ಲಿ ಪಾಪದ ಸಪ್ತಾಹ ಮಾಡ್ತಾ ಇದ್ದೆ. ಈ ಮಗು ಕೂಡ ಅಲ್ಲಿ ಆ ಪಾಪದ ಸಪ್ತಾಹಕ್ಕೆ ಪ್ರತಿ ವರ್ಷ ಹೋಗಿ ಅದನ್ನು ಕೂಡ ಸೇರ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಹಿಂದಿನ 3 ವರ್ಷದಲ್ಲಿ ವೆಂಕಟೇಶ ಪ್ರಸಾದ ಅಂತ ಅವರಿಗೆ ಅಪ್ಪ ಅಂತ ಅವ್ರ ಮನೆ ತಂದು ಹೆಸರು. ಆಂಧ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಒಂದು ಮನೆ ಹೆಸರು ಇರುತ್ತೆ ಅವರು, ಅದು ತುಂಬ ವಿಶೇಷ ಆಗಿ ಅದು ಅವರಿಗೆ ಉಪ್ಪ ಅಂತ ಅವ್ರ ಮನೆ ಹೆಸರು. ಉಪ್ಪ ವೆಂಕಟೇಶ ಪ್ರಸಾದ ಶರ್ಮಾ ಅಂತ ಅವರಿಗೆ ಮನೆಯಲ್ಲಿ ನಾಮಕರಣ ಮಾಡಿದ್ದು. ಆ ಪ್ರಸಾದ ಶರ್ಮಾ ಅಂತ ನಾವು ಕೇಳಿದ ಅವನ 3 ವರ್ಷದ ವಿಷಯಗಳು ಹೇಳುವಾಗ ಅವರ ತಂದೆ ವೇದ ವಿದ್ವಾಂಸರಾಗಿದ್ದರು, ಶಾಸ್ತ್ರಗಳು ಕಲ್ತಿದ್ರು, ಬೇರೆ ಭಾಷೆಗಳು ಕಲ್ತಿದ್ರು. ಅವಳ ಅಜ್ಜಂದ್ರ ಮನೆಯಲ್ಲಿ ಈ ಥರ ಒಂದು ಒಳ್ಳೆ ಸಂಸ್ಕಾರ ಇದೆ, ಅವರಿಗೆ ದೇವಸ್ಥಾನಕ್ಕೆ ಈ ಥರ ಒಂದು ಭಾಗವತ ಸಪ್ತಾಹಕ್ಕೆ ಹೋಗಿರೋದು, ಆಮೇಲೆ ಅವರ ತಂದೆಯ ಜನರಿಗೆ ಒಂದು ತೀರ್ಥಯಾತ್ರೆ ಎಲ್ಲ ಮಾಡಿದ್ದಾರೆ. ಉತ್ತರ ದೇಶದಲ್ಲಿ ಮುಖ್ಯವಾದ ಪ್ರದೇಶಕ್ಕೆ ಯಾವ ನೇಪಾಳ ತನಕ ಹೋಗಿ ಬಂದಿದ್ದಾರೆ, ಪ್ರತಿದಿನ ದೇವಸ್ಥಾನವನ್ನು ನೋಡಿ ದರ್ಶನ ಮಾಡಿದ್ದಾರೆ. ಹರಿದ್ವಾರ ವಿದ್ಯಾರ್ಥಿ ಎಲ್ಲ ಹೋಗಿದ್ದಾರೆ. ದಕ್ಷಿಣ ದೇಶದಲ್ಲಿ ರಾಮೇಶ್ವರ ತನಕ ತೀರ್ಥಯಾತ್ರೆ ಮಾಡಿದ್ದಾರೆ. ಅವರಿಗೆ ಸ್ವಾಭಾವಿಕವಾಗಿ ಇಂಥ ಒಂದು ಮನೆ ತಂದು ಹುಟ್ಟಿದ್ರಿಂದ ಅಂಥ ಸಂಸ್ಕಾರಗಳು ತುಂಬಾ ಇತ್ತು ಅವರಿಗೆ. ಅವರಿಗೆ ಚಿಕ್ಕಂದಿನಿಂದಲೇ ವೇದಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು,
ವೇದಾಂತ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಜೀವನವನ್ನು ಮಾಡಬೇಕು ಅಂತ ಒಂದು ಒಳಗಡೆ ಇದೆ ಅವರಿಗೆ. 2005 ವರ್ಷದಲ್ಲಿ 6 ವರ್ಷದಲ್ಲಿ ಅವರು ತಂದೆ ಜೊತೆ ಅವರು ಶಿಗಿರಿ ಬಂದಿದ್ದಾರೆ. ಹಾಗಾದ್ರೆ ಅವ್ರಿಗೆ ಎಷ್ಟು ವರ್ಷ ಆಗಿರ್ಬೋದು? ಒಂದು 13 ವರ್ಷ 12 ವರ್ಷ ಇರಬೇಕು. ಮೊಟ್ಟ ಮೊದಲು ಶಿಗಿರಿಗೆ ಅವರು ತಂದೆ ಜೊತೆ ಬಂದಿದ್ದಾರೆ. ಶಿಗಿರಿ ಮತ್ತು ಅವಾಗ ಧರ್ಮ ಕಾರ್ಯಗಳ ನಡೀತಾ ಇದೆ. ಅಂತ ಸಮಯದಲ್ಲಿ ಅವ್ರ ತಂದೆ ಅವ್ರನ್ನ ಕರೆದಿದ್ದಾರೆ. ಹಾಗೆ ಇವರು ಬಂದು ಬಂದಿದ್ದಾರೆ. ಮೊಟ್ಟ ಮೊದಲು ಶಿಗಿರಿ ಬಂದಿದ್ದಾಗಲೇ ಗುರುಗಳ ದರ್ಶನ ಮಾಡಿ ಅವರಿಗೆ ಒಂದು ದೊಡ್ಡ ಒಂದು ಪ್ರಭಾವ ಆಯಿತು ಆ ಕಡೆಯಿಂದ. ಆಮೇಲೆ 2006 ಮತ್ತೆ ಬಂದಿರೋ ತಂದೆ ಜೊತೆ 2008 ಬಂದರು. ಆಮೇಲೆ 9 ವರ್ಷದಲ್ಲಿ ಕೂಡ ಒಂದು ಸಿಕ್ಕಿ ಬಂದಾಗ ತೀರ್ಮಾನ ಮಾಡಿಬಿಟ್ಟು ಗುರುಗಳ ಹತ್ರ ನಾವು ಶಾಸ್ತ್ರ ಪಾಠ ಕಲಿಬೇಕು, ಅವ್ರ ಹತ್ರ ನಾವು ಶಾಲೆ ಅಗತ್ಯದಲ್ಲಿ ಪಾಠ ಕಲಿಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಮಾಡಿ ಅವ್ರು ಏನು ಮಾಡಿದ್ರು ಗುರುಗಳ ಹತ್ರ ವಿಚಾರ ಅದನ್ನು ಹೇಳಿದ್ರು. ಹೇಳಿದ ತಕ್ಷಣ ಗುರುಗಳು ಅದನ್ನ ಇವರು ಮುಖವಾಗಿ ಇರೋ ಒಂದು ತೇಜಸ್ಸನ್ನು ನೋಡಿದ್ರು. ಇವರಿಗೆ ಹಿನ್ನೆಲೆ ಹೇಗೆ ಗೊತ್ತು ನೋಡಿದ್ರು, ಇವರು ಎಂಥ ವೇದಾಭ್ಯಾಸಕ್ಕೆ ಹೆಚ್ಚು ದೂರಕ್ಕೆ ಮುಂದೆ ಬಂದಿದ್ದಾರೆ ಅಂತ ನೋಡಿದ್ರು. ಇವರಿಗೆ ಬುದ್ಧಿಶಕ್ತಿಯನ್ನು ನೋಡಿದ್ರು. ನೋಡಿ ತೀರ್ಮಾನ ಮಾಡಿ ಅವರೇನೆ ಆಗಪ್ಪ ನಿಮಗೆ ನಾನು ಹೇಳ್ಕೊಡ್ತೀನಿ, ಈ ಥರ ಶಾಸ್ತ್ರ ಹೇಳ್ಕೊಡ್ತೀನಿ, ಶಾಸ್ತ್ರ ಅಭ್ಯಾಸ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ರು. ಒಪ್ಕೊಂಡು ಅವರ ಶಿಷ್ಯನಾಗಿ ಅವರು ಪ್ರೇರಣೆ ಮಾಡಿದ್ರು. ಆ ಸಮಯದಲ್ಲಿ ಮಾಡಿ ಅವರಿಗೆ ಅವರ ಸಂಪರ್ಕದಲ್ಲಿ ಇಟ್ಕೊಂಡಿದ್ರು. ಇದ್ಕೊಂಡು ಅವರು ಪ್ರಭಾವ ಇವರಿಗೆ ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿ ಒಂದು ಪ್ರಾವೀಣ್ಯ ಮಾಡಿದ್ರು. ಸಂಸ್ಕೃತದಲ್ಲಿ ಮಾತಾಡೋಕ್ಕೆ, ಸಂಸ್ಕೃತದಲ್ಲಿ ಬರೆಯೋಕ್ಕೆ ಇಂಥ ವಿಷಯಗಳೆಲ್ಲ ಅವರು ಒಂದು ಸನ್ನಿಧಿಯಿಂದ ಅವರಿಗೆ ಚೆನ್ನಾಗಿ ಬಂತು. ಕಾಲಕ್ರಮೇಣ ಅವರು ಏನು ಮಾಡಿದ್ರು, ಮಠದಲ್ಲೇ ಪಂಡಿತರು ಇದ್ದಾರೆ ನಮ್ಮ ಇದ್ದಷ್ಟು, ಅವ್ರ ಕೈಯಿಂದ ಇವರಿಗೆ ಸಾಹಿತ್ಯ ಕಾವ್ಯ ಪಾಠಗಳೆಲ್ಲ ಮಾಡಿಸಿದ್ರು. ಅಲ್ಲಿ ತಂಗಿರಳ ಶಿವಕುಮಾರ ಶರ್ಮಾ ಅಂತ ಇದ್ದಾರೆ ಪಂಡಿತರು ವಿದ್ವಾನ್, ಅವ್ರ ಕೈಯಲ್ಲಿ ಇವರಿಗೆ ಕಾವ್ಯ ಪಾಠವನ್ನು ಮಾಡಿಸಿದ್ರು, ಸಾಹಿತ್ಯ ಪಾಠವನ್ನು ಮಾಡಿಸಿದ್ರು. ಅದನ್ನು ನಾನು ಕೂಡ ಯಶಸ್ವಿ ನೋಡಿದ್ದೀನಿ. ಶೃಂಗೇರಿಗೆ ಹೋಗ್ತಾ ಇರ್ತಿಲ್ಲ ಅವಾಗವಾಗ ಅವಾಗ ಹಿಂದಿನ ಬಂದು ಅಧಿಷ್ಠಾನ ಮಂಟಪಾದ ಇದೆಯಲ್ಲ ನರಸಿಂಹದಲ್ಲಿ, ಅಧಿಷ್ಠಾನ ಮಂಟಪದಲ್ಲಿ ಕೂತು ಇವರಿಗೆ ಪಾಠ ಆದರು. ಒಂಥರ ಈ ಕಂಬ ಈ ಕಂಬದಲ್ಲಿ ಬೇಕಾದಷ್ಟಿದೆ, ಅದು ಕಂಬದ ಕೇಳಿ ಕೂತ್ಕೊಂಡು ಅವರಿಗೆ ಪಾಠ ಅವ್ರು ಹೇಳು ಕೇಳು ಈ ಥರ ಆಗ್ತಾ ಇತ್ತು. ಆಮೇಲೆ ಇವರಿಗೆ ವ್ಯಾಕರಣ ಶಾಸ್ತ್ರದಲ್ಲಿ ಕೂಡ ಅಲ್ಲಿ ಕೃಷ್ಣರಾಜ ಭಟ್ ಅಂತ ಒಂದು ವಿದ್ವಾಂಸ ಇದ್ದಾರೆ ಶೃಂಗೇರಿಯಲ್ಲಿ ಇದ್ದಾರೆ ಅಂತ, ಅವ್ರಿಗೆ ಈಗ ವ್ಯಾಕರಣದಲ್ಲಿ ಕೂಡ ಒಂದು ಅಭ್ಯಾಸವನ್ನು ಮಾಡಿಸಿದ್ದಾರೆ. ಇವರಿಗೆ ಹೀಗೆ ಮಾಡಿಸ್ಬಿಟ್ಟು ತರ್ಕಶಾಸ್ತ್ರದಲ್ಲಿ ಗುರುಗಳೇ ಇವರಿಗೆ ಪಾಠವನ್ನು ಹೇಳಿದ್ದಾರೆ. ತರ್ಕಶಾಸ್ತ್ರದಲ್ಲಿ ತರ್ಕ ಸಂಗ್ರಹ ಟೀಕೆ ಅಂತ ಗ್ರಂಥಗಳೆಲ್ಲ ಇದೆ, ಗ್ರಂಥಗಳು ಇನ್ನು ಸ್ವಲ್ಪ ಮುಂದೆ ಪ್ರೌಢ ಗ್ರಂಥಗಳು ಇದೆ. ಗುರುಗಳೇ ಅವರಿಗೆ ಪ್ರತಿ ದಿವಸ ಅವರಿಗೆ ಪಾಠ ಹೇಳಿ ಈ ಗ್ರಂಥಗಳೆಲ್ಲ ಅವರಿಗೆ ಪಾಠ ಹೇಳಿ ಮುಗಿಸಿದ್ರು. ಇವರಿಗೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿತ್ತು. ಏನೇ ಹೇಳ್ಕೊಂಡ್ರು ಕೂಡ ಬೇಗ ಚೆನ್ನಾಗಿ ಇಟ್ಕೊಂಡ್ಬಿಡೋದು ಒಂದು ಶಕ್ತಿ ಇವರಿಗೆ. ಜೊತೆಗೆ ಈಗ ಸಾಹಿತ್ಯ ವ್ಯಾಕರಣ ಇಲ್ಲ ಕೂಡ ಆದ್ಯತೆ ಜೊತೆಗೆ ಈ ತರ್ಕಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಮುಂದೆ ಬಂದ್ಬಿಟ್ರು. ಆಮೇಲೆ ಶೃಂಗೇರಿಯಲ್ಲಿ ಪ್ರತಿ ವರ್ಷ ಈ ಚಾತುರ್ಮಾಸ ಸಮಯದಲ್ಲಿ ಬರುತ್ತೆ ಗಣಪತಿ ಚೌತಿ ಬರುತ್ತೆ. ಅದಾಗಿ ಮಾರನೇ ದಿವಸದಿಂದ ಒಂದು ಗಣಪತಿ ವಾಕ್ಯಾರ್ಥ ಸಹಸ್ರಂತ ಒಂದು ನಡೆಯುತ್ತೆ ಶೃಂಗೇರಿ ಸಭೆ ನಡೆಯುತ್ತೆ. ಅದಕ್ಕೆ ಭಾರತ ದೇಶದ ನಾನಾ ಕಡೆಗಳಿಂದ ವಿದ್ವಾಂಸರೆಲ್ಲ ಬರ್ತಾರೆ. ವೇದಾಂತ ಶಾಸ್ತ್ರ, ಗುರು ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರ, ಈ ನಾಲ್ಕು ಶಾಸ್ತ್ರಗಳಲ್ಲಿ ಪಂಡಿತರಾಗಿರೋರು ತುಂಬ ಚೆನ್ನಾಗಿ ಮುಂದೆ ಬಂದಿರೋರು, ಅದರಲ್ಲಿ ಚಿಕ್ಕ ವಯಸ್ಸಿಗೆ ಇರ್ತಾರೆ, ಪ್ರೌಢರು ಇರ್ತಾರೆ, ಎಲ್ಲರೂ ನಾನಾ ಕಡೆಯಿಂದ ಬರ್ತಾರೆ. ಇದಕ್ಕೆ ಶೃಂಗೇರಿಯಲ್ಲಿ ಬಂದು ಒಂದು ವಾಕ್ಯಾರ್ಥ ಕೊಡೋದು ಅಂತ ಹೇಳಿದ್ರೆ ತುಂಬ ಒಂದು ಹೆಮ್ಮೆಯ ವಿಷಯ. ಅದು ಒಂದು ಅತ್ಯಂತ ಒಂದು ಪುಣ್ಯ ವಿಶೇಷ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಅದನ್ನು ಮಾಡಕ್ಕೆ ಬರ್ತಾರೆ. ಅಂಥ ಒಂದು ಸಭೆಯಲ್ಲಿ ಇವರು ಗುರುಗಳು ಕೂಡ ಒಂದು 2 ವರ್ಷಕ್ಕೆ ಮುಂಚೆ ಅವರು ನ್ಯಾಯಶಾಸ್ತ್ರದಲ್ಲಿ ಒಂದು ವಾಕ್ಯಾರ್ಥ ಕೊಟ್ಟಿದ್ದಾರೆ. ವಾಕ್ಯಾರ್ಥ ಅಂತ ಏನಂದ್ರೆ ಏನಂದ್ರೆ ಒಂದು ವಿಷಯವನ್ನು ತಗೊಂಡು ಆ ವಿಷಯದ ಬಗ್ಗೆ ಒಂದು ಮಂಡನೆ ಮಾಡಬೇಕಾಗಿ ಒಂದು 45 ನಿಮಿಷ ಒಂದು ಗಂಟೆ ಒಂದು ಮಂಡನೆ ಮಾಡಬೇಕು. ಆ ವಿಷಯದಲ್ಲಿ ಏನು ಥರ ಪೂರ್ವಪಕ್ಷಗಳು ಬರುತ್ತೆ, ಯಾವ ಥರ ಸಿದ್ಧಾಂತ ಹೇಳಬೇಕಲ್ಲಿ ಅಂತ ಒಂದು ಮಂಡನೆ ಮಾಡಿ ಅದು ಅವರು ಇವರು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಆ ವಿಷಯದಲ್ಲಿ ಒಂದು ಸಿದ್ಧತೆ ಮಾಡಿಕೊಂಡು ಪೂರ್ವ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಒಂದು ಗ್ರಾಸ್ ಅಂತ ಒಂದು ಹಿಡಿ ಚೆನ್ನಾಗಿ ಹಿಡಿತಾ ಇರಬೇಕು. ಅವಾಗಲೇ ಅವರು ಬಂದು ಗುರುಗಳು ಮುಂದೆ ಕೂತು ಮಾಡೋಕ್ಕಾಗೋದು. ಆಮೇಲೆ ಪಂಡಿತರೆಲ್ಲ ಬೇಕಾದಷ್ಟು ಬಂದಿರ್ತಾರೆ. ಸುಮಾರು ಒಂದು 45-50 ಪಂಡಿತರು ಬಂದಿರ್ತಾರೆ ನಾನಾ ಶಾಸ್ತ್ರಗಳಿಂದ. ಇವರು ಕೂತು ಮಾತಾಡ್ತಿರೋ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ. ಕೆಲವರು ಇವರು ಹೇಳ್ತಾ ಇರ್ತಾರೆ ಯಾರಾದರೂ ಅವ್ರಿಗೆ ಇನ್ನೂ ಸ್ವಲ್ಪ ವಿಶೇಷ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಹೇಳಬೇಕು ಅಂತ ಒಂದು ಸಾಮರ್ಥ್ಯ ಆಗಿರೋದ್ರೆ ಅದು ಅಷ್ಟಿಷ್ಟು ಸಾಮರ್ಥ್ಯದಲ್ಲಿ ಬರಲ್ಲ. ಇವರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವರು ಇದನ್ನೆಲ್ಲ ಕಳಿಸಿ ಅಂಥ ಒಂದು ಮಂಡಳಿಯನ್ನು ಮಾಡಿದ್ದಾರೆ ಅಲ್ಲಿ. ಆಮೇಲೆ ಗುರುಗಳು ಏನು ಮಾಡಿದ್ರು ಅವರಿಗೆ ವೇದಾಂತ ಶಾಸ್ತ್ರ, ಯಾಕಂದರೆ ನಮಗೆ ಆಧ್ಯಾತ್ಮ ಶಾಸ್ತ್ರಕ್ಕೆ ಬೇಕಾಗಿರೋ ವೇದಾಂತ ಶಾಸ್ತ್ರ, ಶಂಕರಾಚಾರ್ಯರ ಭಾಷೆಗಳು ಇದನ್ನು ಕೂಡ ಅವರು ಪ್ರಾರಂಭ ಮಾಡಿ ಅವರು ಮಾಡ್ತಾ ಇದ್ದರು, ಪಾಠಗಳನ್ನು ಹೇಳ್ತಾ ಇದ್ರು. ಆಮೇಲೆ ಪೂರ್ವಮೀಮಾಂಸಾ ಅಂತ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರವನ್ನು ಕೂಡ ಹಿನ್ನೆಲೆ ನಮಗಿದ್ರೆ ಈ ವೇದಾಂತ ಶಾಸ್ತ್ರದ ಒಂದು ಸಂಪ್ರದಾಯ ಹೇಗೆ ಅಂತ ಹೇಳಿದ್ರೆ ಆ ವೇದಾಂತ ಶಾಸ್ತ್ರದಲ್ಲಿರುವ ವಿಷಯಗಳನ್ನ ನಾವು ಚೆನ್ನಾಗಿ ತಿಳ್ಕೋಬೇಕಾದ್ರೆ ಅದಕ್ಕೆ ಈ ಪೂರ್ವಮೀಮಾಂಸಾ, ವ್ಯಾಕರಣ ಮತ್ತು ನ್ಯಾಯಶಾಸ್ತ್ರ ಇದರ ಒಂದು ಹಿನ್ನೆಲೆ ಇದ್ರೆ ಚೆನ್ನಾಗಿ ಇದನ್ನು ತಿಳ್ಕೋಬಹುದು. ಒರಿಜಿನಲ್ ಬುಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಟೆಕ್ಸ್ ಅಂತ. ಆ ಟೆಕ್ಸಲ್ಲಿ ಇರೋ ವಿಷಯಗಳು ಪಾರಿಭಾಷಿಕ ಶಬ್ದಗಳು ಅದೆಲ್ಲ ಇರ್ತಲ್ಲ ಅದೆಲ್ಲ ಈ ಶಾಸ್ತ್ರಗಳ ಬಂದಿರುತ್ತೆ. ಹಾಗಾಗಿ ಈ ಒಂದು ಹಿನ್ನೆಲೆ ಇದ್ದವರಿಗೆ ಇದು ಚೆನ್ನಾಗಿ ತಿಳ್ಕೊಳ್ಳೋಕ್ಕಾಗುತ್ತೆ ಮತ್ತು ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಆ ಪಾಠಗಳೆಲ್ಲ ಆಗಿರಬೇಕು. ಹಾಗಾಗಿ ಇವರಿಗೆ 4 ಶಾಸ್ತ್ರಗಳಲ್ಲಿ ಒಂದು ಪಾಠಿಕೆಯಾಗಿ ಸಿಕ್ಕಿರ್ತಲ್ಲಿ ಶೃಂಗೇರಿ ಅಂತ ಒಂದು ಸ್ಥಳದಲ್ಲಿ ಅದು
ಶಾರದಾ ದೇವಿಯ ಒಂದು ವಿದ್ಯಾ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಪಾಂಡಿತ್ಯ ಅನ್ನೋದಕ್ಕೆ ನಮಗೆ ಕೊರತೆ ಇರೋದಿಲ್ಲ. ಯಾವಾಗ ಶಂಕರಾಚಾರ್ಯರ ಪೀಠವನ್ನು ಸ್ಥಾಪನೆ ಮಾಡಿದ ಸಮಯದಲ್ಲಿ ಶಾರದಾ ದೇವಿಯ ದೇವಸ್ಥಾನ ಸ್ಥಾಪನೆ ಮಾಡಿಬಿಟ್ಟು ಅಪ್ಪನತ್ರ ಬೇಕು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನೀನು ಹಿಂದೇ ಇದ್ದು ಅಧಿಷ್ಠಿತ ದೇವತೆಯಾಗಿದ್ದು ವಿದ್ಯೆಗೆ ನೀನು ಕೊರತೆ ಇಲ್ಲದೆ ಮಾಡ್ಕೋಬೇಕಮ್ಮ ಮಾಡ್ಕೊಡ್ಬೇಕಮ್ಮ ಅಂತ ಕೇಳಿದ್ದಾರೆ. ಅವರು ಅಷ್ಟು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ ಇಬ್ಬರಿಗೂ. ಹಾಗಾಗಿ ಶೃಂಗೇರಿಗೆ ಹೋಗಿ ಒಬ್ಬರು ಬೇರೆ ಕಲಿಗೆ ಹೋಗಿದ್ದಾರೆ, ಶಾಸ್ತ್ರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಸುಮ್ಮನೆ ಬರಿಕೆ ಬರದೇ ಇಲ್ಲ, ಚೆನ್ನಾಗಿ ಅಲ್ಲಿ ಬಂದ್ಬಿಡ್ತೇನೆ ಪಾಂಡಿತ್ಯ ಬಂದ್ಬಿಡ್ತೇನೆ ಅಂತ ಒಂದು ಕ್ಷೇತ್ರ ಅದು. ಈ ಗುರುಗಳಿಗೆ ನಮಗೆ ವೆಂಕಟೇಶ್ ಪ್ರಸಾದ್ಗೆ ಎಲ್ಲ ತುಂಬ ಚೆನ್ನಾಗಿ ಪಾಠ ವಿದ್ಯಾಭ್ಯಾಸ ಆಯಿತು. ಅವರು ಬರ್ತಾ ಬರ್ತಾ ಅವರಿಗೆ ಅವರ ಒಂದು ನಡವಳಿಕೆ ಅವ್ರಿಗೆ ಬಾಕಿ ಕೊಡೋ ಒಂದು ಮರ್ಯಾದೆ ಇದನ್ನೆಲ್ಲ ಕೂಡ ಎಲ್ಲರೂ ಗಮನಿಸ್ತಾ ಇದ್ರು. ಆಮೇಲೆ ಇವ್ರ ಬುದ್ಧಿಶಕ್ತಿ ಎಷ್ಟು ಇದೆ ಅಂತ ಚೆನ್ನಾಗಿ ಗಮನಿಸ್ತಾ ಇದ್ರು. ಹಾಗಾಗಿ ಇವ್ರು ಏನು ಮಾಡಿದ್ರು, ಕಲಿತಾ ಕಲಿತಾ ಇವರಿಗೆ ಒಂದು ಮೇಲ್ಮಟ್ಟಕ್ಕೆ ಬರ್ತಾ ಬರ್ತಾ ಬಾಕಿಯವರಿಗೆ ಕೂಡ ಇವ್ರು ಪಾಠ ಹೇಳಕ್ಕಾಗುತ್ತೆ ಅಂತ ಒಂದು ಸಾಮರ್ಥ್ಯ ಆಗಿ ಬಂತು. ಅದನ್ನು ಹೇಳ್ತಾ ಇದ್ರು, ಪಾಠ ಹೇಳ್ತಾರೆ ಬಾಕಿಯವರಿಗೆ. ಅದನ್ನು ಕೂಡ ನಾನು ನೋಡಿದ್ದೀನಿ. ಅವರು ಅಧಿಷ್ಠಾನ ಮಟ್ಟದಲ್ಲಿ ಕೂತು ನ್ಯಾಯಶಾಸ್ತ್ರ ಗ್ರಂಥಗಳನ್ನ ಬಾಕಿಯವರೆಲ್ಲ ಪಾಠ ಹೇಳಿದ್ರು ಇಂಥದ್ದೆಲ್ಲ ಕೂಡ ನಾನು ನೋಡಿದ್ದೀನಿ. ಅವರು ಬೇರೆ ಚೆನ್ನಾಗಿ ಕಲಿತಿದ್ದ ಒಂದು ಒಳ್ಳೆ ಒಂದು ಮಟ್ಟಕ್ಕೆ ಅವರು ಬಂದಿದ್ದ ಬಾಕಿಯವರಿಗೆ ಬೇರೆ ಒಂದು ಹೇಳ್ಕೊಡ್ತಾ ಇದ್ರು. ಆಮೇಲೆ ಸಂಸ್ಕೃತ ಬಗ್ಗೆ ಸಂಸ್ಕೃತದಲ್ಲಿ ಸಾಹಿತ್ಯ ಮತ್ತು ಈ ನ್ಯಾಯಶಾಸ್ತ್ರ ಇದನ್ನ ಕೂಡ ಪಾಠ ಮಾಡೋದನ್ನು ನಾನು ಕೂಡ ನೋಡಿದ್ದೀನಿ. ಈ ಥರ ಒಂದು ಮುಂದೆ ಬರ್ತಾ ಇದ್ರು. ಇವರ ಒಂದು ನಡವಳಿಕೆ, ಇವರ ಒಂದು ಗುಣ ಹೇಗಿದೆ, ಇವರು ಬಾಕಿಯವರ ಪ್ರಾರ್ಥನೆ ಮಾಡೋದು ಹೇಗಿದೆ, ಇದೆಲ್ಲ ನೋಡಿ ಒಂದು ಮರ್ಯಾದೆ ಎಲ್ಲರಿಗೂ ಬರ್ತಾ ಇದ್ರು. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಅನಿಸ್ತಾ ಇತ್ತು. ಒಂದು ಸಾಮಾನ್ಯವಾದ ಒಂದು ಮನುಷ್ಯ ಥರ ಇಲ್ಲದೆ ಇವರು ಈ ಥರ ಇದ್ದಾರೆ ಅಂತ ಒಂದು ಬರ್ತಾ ಇತ್ತು. ಇವರಿಗೆ ಕೂಡ ಮನಸ್ಸಲ್ಲಿ ಒಂದು ವೈರಾಗ್ಯ ಒಂದು ಉತ್ಪತ್ತಿ ಆಗ್ತಾ ಇತ್ತು. ಚೆನ್ನಾಗಿ ಈ ಥರ ಒಂದು ಅಧ್ಯಾತ್ಮ ಜೀವನದಲ್ಲಿ ನಾವು ಬರಬೇಕು ಅಂತ ಅವ್ರಿಗೆ ಇತ್ತು. ಅದನ್ನು ಅವರೇ ಕೂಡ ಈ ಅವರ ಶಿಷ್ಯಕರ ಆಗಿದ ಒಂದು ಸಭೆ ಸಾರ್ವಜನಿಕ ಸಭೆಯಲ್ಲಿ ಅವರು ಕೂಡ ಹೇಳಿದ್ದಾರೆ. ಅದನ್ನು ನನಗೆ ಇಲ್ಲಿ ಬರಕ್ಕೆ ಮುಂಚೆ ಶೃಂಗೇರಿಗೆ ಬರಬೇಕು, ಬಂದು ಅಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು, ಆಮೇಲೆ ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಒಂದು ಮನಸ್ಸಲ್ಲಿ ಇದ್ದರು. ಅದು ಬಂದು ಗುರುಗಳ ಹತ್ರ ಬಂದು ನಾವು ಇದನ್ನು ಕಂಟ್ರೋಲ್ ಮಾಡಿದ ಸಮಯದಲ್ಲಿ ಅವರು ಇದಕ್ಕೆ ತುಂಬ ಚೆನ್ನಾಗಿ ಬೆಂಬಲ ಕೊಟ್ಟು ಅದಕ್ಕೆ ಬೇಕಾಗಿರೋ ಪೂರಕವಾಗಿ ಏನೇನು ಬೇಕೋ ಅದೆಲ್ಲ ಇವರಿಗೆ ಕೊಟ್ಟು ಅಂತ ಒಂದು ಸ್ಥಿತಿಗೆ ತಂದಿದ್ದಾರೆ. ಆಮೇಲೆ ಇವರಿಗೆ ಈ ಒಂದು ಪ್ರವೃತ್ತಿ ಇವರಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿ ನ್ಯಾಚುರಲಿ ಒಂದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ. ಅದು ಅದನ್ನು ನೋಡಿ ನಮ್ಮ ಗುರುಗಳು ಅವರಿಗೆ ಈ ಥರ ಒಂದು ಸನ್ಯಾಸವನ್ನು ಕೊಟ್ಟು ಅವರನ್ನ ಈ ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ನಿಲ್ಲಿಸೋಣ ಅಂತ ಒಂದು ಮನಸ್ಸಿಗೆ ಬಂದಿದೆ. ಬಂದು ಅವ್ರು ಏನು ಮಾಡಿದ್ರು, ಈ ಒಂದು ತೀರ್ಮಾನವನ್ನು ಮಾಡಿದ್ರು ಅಮ್ಮನವರ ಪ್ರೇರಣೆ ಇಲ್ಲ. ಅದನ್ನು ಅವರೇ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅವರ ಪ್ರತಿ ಅವರು ರಾಷ್ಟ್ರ ಮಹೋತ್ಸವ ಸನ್ಯಾಸ ಪೀಠಾರೋಹಣ ರಾಷ್ಟ್ರ ಮಹೋತ್ಸವ ಸಂದರ್ಭದಲ್ಲಿ ಅವರೇ ಅದನ್ನು ಸಾರ್ವಜನಿಕ ಸಭೆಯಲ್ಲಿ ಅವರು ಹೇಳಿದ್ದಾರೆ. ಇದನ್ನು ಈ ಥರ ಇವ್ರನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ, ಸನ್ಯಾಸ ಕೊಟ್ಟು ಇವ್ರನ್ನ ಶಿಶು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ. ಅದು ಕೂಡಲೇ ಜನವರಿ ತಿಂಗಳಲ್ಲಿ ಈ ವರ್ಷ 22-23 ತಾರೀಕಲ್ಲಿ ತುಂಬ ದೊಡ್ಡ ಒಂದು ವಿಜೃಂಭಣೆಯಾದ ಒಂದು ಕಾರ್ಯಕ್ರಮ ನಡೀತದೆ. ಅದು ಹೇಗೆ ಹಿಂದಿನ ಕಾಲದಲ್ಲಿ ಹೇಗೆ ಸನ್ಯಾಸ ಕೊಡೋದು ಅಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಯಾವ ಪದ್ಧತಿ ಇದೆಯೋ ಅದೇ ಪದ್ಧತಿ ಇಟ್ಕೊಂಡು ಬಂದಿದ್ದಾರೆ. ನಮ್ಮ ಈ ಒಂದು ಜಗತ್ತುಗಳಿಗೆ ಹೇಗೆ ಆಯಿತು ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಆಯಿತು. ನಾವು ಅದು 2 ದಿವಸ ಇದ್ವಿ, 2 ದಿವಸ ಇದ್ದು ನೋಡಿದ್ವಿ, ಇದನ್ನೆಲ್ಲ ಕೂಡ ಇದೇ ರೀತಿ ಅವ್ರಿಗಾಯ್ತು. ಇವರಿಗೆ ಪೀಠಕ್ಕೆ ಬಂದು ಈ ಸನ್ಯಾಸ ಶಿಷ್ಯ ಸ್ವೀಕಾರ ಆದಮೇಲೆ ಅವತ್ತು ಅಲ್ಲಿಂದ ಏನು ಮಾಡ್ತಾರೆ, ಈ ನದಿ ತೀರದಲ್ಲೇ ಆಡೋದು ಆ ಸನ್ಯಾಸವನ್ನು ಕೊಟ್ಟ ಮೇಲೆ ಮತ್ತೆ ಅವರು ಅಧಿಷ್ಠಾನ ಮಟ್ಟಕ್ಕೆ ಹೋಗಿ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳ ಒಂದು ಅಧಿಷ್ಠಾನ ಇದೆಯಲ್ಲ ಅಲ್ಲಿ ಇವರಿಗೆ ಮಹಾವಾಕ್ಯ ಉಪದೇಶ ಮತ್ತು ಪ್ರಭು ಉಪದೇಶ ಅದನ್ನು ಗುರುಗಳೇ ಮಾಡಬೇಕಲ್ಲ ನನಗೆ, ಅದು ಕೂಡ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ಅವರು ಅಮ್ಮನವ್ರ ದೇವಸ್ಥಾನಕ್ಕೆ ಬರ್ತಾರೆ, ಇಬ್ಬರು ಕೂಡ ಬರ್ತಾರೆ. ಮತ್ತು ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ವ್ಯಾಖ್ಯಾನ ಸಿಂಹಾಸನ ಅಂತ ಹೊಂದಿರುತ್ತೆ. ಅಲ್ಲಿ ಇವ್ರನ್ನ ಕೂಡಿಸಿ ಗುರುಗಳು ದೊಡ್ಡವರು ಇವ್ರನ್ನ ಕೂಡಿಸಿ ಅಲ್ಲಿ ಇವರಿಗೆ ತಲೆಯಲ್ಲಿ ಒಂದು ಸಾವಿರವನ್ನು ಬಿಟ್ಟು ಒಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆದಮೇಲೆ ಇವರಲ್ಲಿ ಕೂತ್ಕೊಳ್ತಾರೆ, ದೊಡ್ಡವರು ಕೂತ್ಕೊಳ್ತಾರೆ, ದೊಡ್ಡವರು ಕೂತ ಮೇಲೆ ಇವರು ಅವರಿಗೆ ಪಾದ ಪೂಜೆ ಮಾಡ್ತಾರೆ. ಇದೆಲ್ಲ ಕೂಡ ಅಲ್ಲೇ ನಡೀತದೆ. ಅದನ್ನು ನಡೆದ ಮೇಲೆ ಇವರು ಸಂಚಾರ ಒಂದು ಸಭೆ ಇತ್ತು. ಆ ಸಭೆ ಮುಂಚೆ ಈ ದೇವಸ್ಥಾನ ದೇವಸ್ಥಾನ ಇದ್ದಾಗಲೇ ಗುರುಗಳು ಇವರಿಗೆ ಯಾವ ರೀತಿ ಯೋಗಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಘೋಷಣೆ ಮಾಡಿದ್ರು. ಅದನ್ನು ಪಾಕಲಾಗಿ ಇವರು ತಿಳಿಸಿದರು ಪ್ರಪಂಚಕ್ಕೆ. ಈ ಥರ ಇವರಿಗೆ ವಿದುಶೇಖರ ಭಾರತಿ ಸ್ವಾಮಿಗಳು ಅಂತ ಇವರಿಗೆ ನಮನೆಯ ಕೊಟ್ಟಿದ್ದೀವಿ ನಾವು ಅಂತ. ಆಮೇಲೆ ಅವರೇ ಅದಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ರು, ಯಾತಕ್ಕೆ ಈ ವಿದುಶೇಖರ ಅಂತ ಏನಂತ ಅಂತ ಕೇಳ್ಬಿಟ್ಟು ಕೇಳ್ತಾರೆ. ಇದಕ್ಕೆ ಅರ್ಥ ಏನು ಬೇರೆ ಏನಿಲ್ಲ. ಇದಕ್ಕೆ ಚಂದ್ರಶೇಖರ ಭಾರತಿ ಅನ್ನೋ ಹೆಸರಿಂದ ಇವರಿಗೆ ವಿದುಶೇಖರ ಭಾರತಿ ಅಂತ ಹೇಳಿದ್ದೀವಿ. ಚಂದ್ರಶೇಖರ ಭಾರತಿ ಸ್ವಾಮಿಗಳು ನಮ್ಮ ಜಗದ್ಗುರುಗಳಿಗೆ ಪರಮ ಗುರುಗಳು, ಅಂದರೆ ಅವರ ಗುರುಗಳ ಗುರುಗಳು. ಅವರು ಎಂಥ ಒಂದು ಜೀವನಮುಕ್ತ ಆಗಿದ್ದರು, ಅವರ ಪ್ರಭಾವ ಹೇಗಿತ್ತು ಅನ್ನೋದನ್ನು ನಾವು ಒಂದು ದಿವಸದಲ್ಲಿ ವರ್ಣನೆ ಮಾಡಲು ಸಾಧ್ಯವೇ ಇಲ್ಲ. ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ಪ್ರಪಂಚದ ಮೇಲೆ. ಅವರು ದೊಡ್ಡ ಮಹಾ ಜೀವನಮುಕ್ತರಾಗಿದ್ದರು, ವೈರಾಗ್ಯರಾಗಿದ್ದರು. ಅವರು ಅವರಿಂದ ನಡೆದಿದ್ದ ಕೆಲಸಗಳು ಬೇಕಾದಷ್ಟು ಕೆಲಸಗಳು ಅಂತ ನಾನು ಹೇಳೋದು ಪ್ರಾಪಂಚಿಕ ಕೆಲಸಗಳಿಗಿಂತ ಆಧ್ಯಾತ್ಮಿಕವಾದ ಒಂದು ಒಂದು ಪ್ರಭಾವ ಅಂತ ಎಷ್ಟೋ ಜನಕ್ಕೆ ಬಂದಿದೆ. ಅವರಿಂದ ಎಷ್ಟೋ ಜನಕ್ಕೆ ಅನುಗ್ರಹ ಬೇಕಾದಷ್ಟು ರೀತಿಯಾಗಿದೆ. ಅದನ್ನು ಇವತ್ತು ಕೂಡ ಎಷ್ಟೋ ಜನ ಹೇಳೋದಿದ್ದಾರೆ. ಇಂದಿನ ದಿವಸದಲ್ಲಿ ಕೂಡ ಅವರನ್ನ ಒಂದು ನೆನೆಸ್ಕೊಳ್ಳೋರು
ಅವರನ್ನ ದೃಷ್ಟಿಯವರು ಮನಸ್ಸುತ್ತಾರೆ ಅವರು ಅಂತ ಒಂದು ಮಹಾತ್ಮರು ಅವ್ರ ಮೇಲೆ ನಮ್ಮ ಶೃಂಗೇರಿ ಇವಾಗ ಜಗತ್ತಿನಲ್ಲಿ ಅವ್ರ ಮೇಲೆ ತುಂಬಾ ಒಂದು ಭಕ್ತಿ ಇತ್ತು ಅವ್ರ ಮೇಲೆ ಒಂದು ನಿಜ ಭಯ ಗೌರವ ಇದ್ದ ಅವರ ಹೆಸರನ್ನ ಇವರಿಗೆ ಕೊಡಬೇಕು ಅಂತ ಅವ್ರಿಗೆ ಮನಸ್ಸು ಬಂತು ಆದ್ರೆ ಅವ್ರ ಹೆಸರನ್ನ ಇವರಿಗೆ ಕೊಟ್ಟುಬಿಟ್ಟು ಚಂದ್ರಶೇಖರ ಮಾತ್ರ ನಮ್ಮ ಶಿಷ್ಯರು ಹೇಳಿಕೆ ಅವರಿಗೆ ಸ್ವಲ್ಪ ಕಷ್ಟವಾಗ್ತಾ ಇತ್ತು ಆದ್ರೆ ಅವ್ರ ಮನಸ್ಸಿಗೆ ಸರಿಯಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು ಸಮಂಜಸವಾಗಿರಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಚಂದ್ರಾನು ಶಬ್ದಕ್ಕೆ ಸಂಸ್ಕೃತದಲ್ಲಿ ವಿಧುಹು ಅಂತ ಒಂದು ಶಬ್ದ ಇದೆ ಹಾಗಾಗಿ ಆ ಪರ್ಯಾಯ ಪದವನ್ನು ಇಟ್ಟು ವಿಧುಶೇಖರ ಭಾರತಿ ಅಂತ ಹೇಳಿ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಆತ್ರ ಅವ್ರು ಮಾಡಿದ್ದಾರೆ ಅದು ಮಾಡಿ ಅವರಿಗೆ ಈ ತರ ಒಂದು ನಾಮ ಸಿಕ್ಕಿದೆ ಅವರ ಅಗ್ರಹದಿಂದ ಇವರಿಗೆ ಇವರೇ ಕೇಳಿದ್ರಂತೆ ನಮ್ಮ ವಿಧುಶೇಖರ ಭಾರತಿ ಸ್ವಾಮಿಗಳು ಈ ತರ ಒಂದು ಜವಾಬ್ದಾರಿ ನಿಮಗೆ ಇರ್ತಾ ಇರಲಿಲ್ಲ ನನಗೆ ಕಠಿಣಾಗಿರೋ ಕಾರಣ ಅಲ್ಲಿಗೆ ನನಗೆ ಅದಕ್ಕಿರೋ ಸಾಮರ್ಥ್ಯ ಇದೆಯಾ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದಂತೆ ಅದರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ ಅವರು ನಿಮಗೆ ಅದು ಏನು ಅದೆಲ್ಲ ಪೂರ್ವಕವಾಗಿ ನಿಮಗೆ ಕೊಟ್ಟಿರ್ತಾರೆ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕನ್ನೋ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಅವ್ರ ಪ್ರೇರಣೆಯಿಂದ ಬಗ್ಗೆ ನಿಮಗೆ ಬಂದಿದ್ದೀರ ನೀವು ಹಾಗಾಗಿ ಅವರು ನಿಮಗೆ ಎಲ್ಲ ಬೇಕಾದ್ರೆ ನಿಮಗೆ ಕೊಡ್ತಾಳೆ ಅಂತ ಅವ್ರು ಹೇಳಿ ಇದನ್ನು ಅನುಗ್ರಹ ಮಾಡಿದ್ದಾರೆ ಹಾಗಾಗಿ ಗುರುಗಳ ಅನುಗ್ರಹ ಯಾವ ಥರ ಇದೆ ಅಂದರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಗಿದ್ದರು ಆ ಥರ ಇವರು ಆಗ್ತಾರೆ ಅಂತ ಅವ್ರಿಗೆ ಮನಸ್ಸಲ್ಲಿದೆ ಆ ಅನುಗ್ರಹ ಅವ್ರಿಗೆ ಕೊಟ್ಟಿದ್ದಾರೆ ಅವರಿಗೆ ಹಾಗಾಗಿ ನಮಗೆ ಮುಂದಕ್ಕೆ ಅವರು ಈ ಥರ ಒಂದು ಅನುಗ್ರಹ ನಮಗೆ ಮಾಡ್ತಾರೆ ಅಂತ ನಮಗೆ ಚೆನ್ನಾಗಿ ನಮಗೆ ಭರವಸೆ ಇದೆ ನಮಗೆ ನಾವು ನಮ್ಮ ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರನ್ನ ಅವರು ಅವರ ನಡವಳಿಕೆ ಅವ್ರ ಬಾಕಿ ಅವ್ರ ಹೇಗೆ ವರ್ತನೆ ಮಾಡ್ತಾ ಇದ್ರು ಅವರು ವಿದ್ಯಾಭ್ಯಾಸದಲ್ಲಿ ಹೇಗೆ ಮುಂದೆ ಬರ್ತಾ ಇದ್ರು ಇದೆಲ್ಲ ನೋಡ್ತಾ ಇದ್ದೀವಿ ಅವ್ರ ಮನೆತನದಲ್ಲಿ ಕೂಡ ಇಂಥ ಒಂದು ಸ್ಥಿತಿಯಲ್ಲೂ ಅವ್ರ ತಂದೆಗೆ ಉಪ ಶಿವಸುಬ್ರಹ್ಮಣ್ಯ ಅವಧಾನಿ ಅಂತ ಹೆಸರು ಅವರು ಕೂಡ ಪೂರ್ಣ ಅಧ್ಯಯನ ಮಾಡಿ ಬೇರೆ ಭಾಷೆಯನ್ನು ಅಧ್ಯಯನ ಮಾಡಿದ್ದಾರೆ ಇವಾಗ ಅವರು ತಿರುಪತಿ ತಿರುಮಲದಲ್ಲಿ ತಿರುಪತಿ ದೇವಸ್ಥಾನ ಎಲ್ಲಿ ನಡೆಸ್ತಾ ಇರೋ ಒಂದು ವೇದ ಪಾಠಶಾಲೆ ಪ್ರಿನ್ಸಿಪಲ್ ಆಗಿದ್ದಾರೆ ಅವರು ಆಮೇಲೆ ಇನ್ನೂ ಒಂದು ಪ್ರಾಜೆಕ್ಟ್ ಇದೆ ಶಾಸ್ತ್ರ ಧರ್ಮ ಧರ್ಮಶಾಸ್ತ್ರದ ಒಂದು ಪ್ರಾಜೆಕ್ಟ್ ಇದೆ ಅದಕ್ಕೆ ಕೂಡ ಇವರು ಒಂದು ಮುಖ್ಯವಾದ ಒಂದು ಕಾರ್ಯಕರ್ತರಾಗಿದ್ದಾರೆ ಅಲ್ಲಿ ಆಮೇಲೆ ಇವರು ತಾಯಿ ಹೆಸರು ಸೀತಾ ನಾಗಲಕ್ಷ್ಮಿ ಅಂತ ಆಕೆ ಮಧ್ಯ ಸನ್ಯಾಸಿ ಸಮಯದಲ್ಲಿ ಬಂದಿದ್ದರು ಅವರಿಗೆ ಇವರು ಪುತ್ರನಾಗಿ ಪುತ್ರನಾಗಿ ಹುಟ್ಟಿ ಅವರಿಗೆ ಒಂದು ಸ್ಥಿತಿಗೆ ಅವರನ್ನ ಬಂದಿದ್ದಾರೆ ಅವರು ಅದರಿಂದ ಅವರ ಕುಟುಂಬಕ್ಕೆ ಗೌರವ ಅವರ ವಂಶಕ್ಕೆ ಗೌರವ ಆಮೇಲೆ ಈ ಪೀಠಕ್ಕೆ ಅವರು ಗೌರವ ತರ್ತಾರೆ ಅವರು ನಮ್ಗೆಲ್ಲರಿಗೂ ಅವರು ಆಗ್ರಹ ಮಾಡೋಕ್ಕೆ ಅವರು ಹೀಗೆ ಮುಂದೆ ಬರ್ತಾ ಇದ್ದಾರೆ ಅವರು ಅವರು ಎಲ್ಲಿ ಹೋದ್ರೂ ಒಂದು ಸಂದರ್ಭ ಭಾಷಣ ಕೊಡ್ತಾರೆ ಅವ್ರಿಗೆ ಭಾಷಣ ಮಾಡಿದ್ಮೇಲೆ ಇವರು ಭಾಷಣ ಕೊಡ್ತಾರೆ ಆ ಭಾಷಣದೆಲ್ಲರೂ ಕೂಡ ಅವರು ನಮ್ಮ ಶಾಸ್ತ್ರದಲ್ಲಿ ನಮಗೆ ನಾವು ಯಾವ ಥರ ನಾಡ್ಕೋಬೇಕು ನಾವು ಯಾವ ಥರ ಇದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಒಂದು ಸಂದೇಶವನ್ನು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ ಇಲ್ಲಿ ಕೂಡ ಅವರು ಮುಂದೆ ಎದ್ದ ದಿವಸ ಇಲ್ಲಿ ವಾಸ್ತವ್ಯ ಆಯಿತು ಅವ್ರಿಗೆ ಎಲ್ಲರೂ ತೀರ್ಥ ಪ್ರಸಾದ ಕೊಡ್ತಾ ಇದ್ರು ಆ ಸಮಯದಲ್ಲಿ ಕೂಡ ಮಠದ ವಿದ್ಯಾರ್ಥಿಗಳು ವೇದ ವಿದ್ಯಾರ್ಥಿಗಳು ಅಲ್ಲಿ ಬಂದಾಗ ತೀರ್ಥ ಪ್ರಸಾದ ಆ ಸಮಯದಲ್ಲಿ ಅವರಿಗೆ ವೇದ ದಿನಿ ಅವರಿಗೆ ಈ ಒಂದು ಮಾಡುವುದು ನೀನು ಹೇಳುವಂತ ಕೇಳಿದ್ರು ಅವರು ಅದನ್ನು ಹೇಳುವಾಗ ಇವರು ಅದರ ಜೊತೆಗೆ ಅವರಿಗೆ ಅವರಿಗೆ ಏನಾದರೂ ತಿಳಿದೇ ಇದ್ದ ವಿಷಯವನ್ನು ಇವರು ಕೇಳಿ ಹೇಳ್ಕೊಡೋದು ಅವರಿಗೆ ಇಂಥದ್ದೆಲ್ಲ ಕೂಡ ಮಾಡ್ತಾ ಇರ್ತಾರೆ ಅವರು ಹೀಗೆ ಶೃಂಗೇರಿಯಲ್ಲಿ ಅವರು ಇಟ್ಕೊಂಡು ಈ ಅದು ಎಂಥ ಒಂದು ಗೌರವಾದ ಒಂದು ಸ್ಥಿತಿ ಅಂತ ಹೇಳಿದ್ರೆ ನಮಗೆ ನಡೆಸ್ಕೊಂಡ್ರೆ ನಮಗೆ ಮೈ ತುಂಬ ಅನಿಸುತ್ತೆ ಅಂದರೆ ನಮ್ಮ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಪೀಠ ಅವರು ಪ್ರಾರಂಭ ಮಾಡಿದ ಒಂದು ವಂಶ ಒಂದು ಪರಂಪರೆ ಅದು ಆ ಪರಂಪರೆಯಲ್ಲಿ ಹೋಗಿ ಸೇರ್ಕೊಂಡಿದ್ದಾರಲ್ಲ ಅದು ಒಂದು ಐತಿಹಾಸಿಕ ಒಂದು ಎಷ್ಟೋ ಒಂದು ದೊಡ್ಡ ಒಂದು ವಿಷಯ ಅದು ಯಾಕಂದ್ರೆ ನೋಡಿ 1200 ವರ್ಷ ಮುಂಚೆ ಶಂಕರಾಚಾರ್ಯರು ನಾವು ಮಾಡಿದಂತೆ ನೆನೆಸ್ಕೊಳ್ತೀವಿ ನಾವು ಆಮೇಲೆ ಅವರು ತಮ್ಮ ಶಿಷ್ಯರೇ ಆದ ಸುರೇಶ್ವರಾಚಾರ್ಯ ಅಂತ ಶೃಂಗೇರಿ ಮಠಕ್ಕೆ ಅವರು ಮೊದಲ ಪೀಠಾಧಿಪತಿಯಾಗಿ ಕೂರಿಸಿದ್ರು ಶಂಕರಾಚಾರ್ಯರು ಹಾಗಿಂದ ನಾವು ಎಲ್ಲ ಜಗತ್ತಿನವರನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ ಹೀಗೆ ಇನ್ನೂ ಒಂದು 1000 ವರ್ಷ ಆದಮೇಲೆ ಇವರನ್ನು ನೆನೆಸ್ಕೊಳ್ತಾರೆ ಜನ ಈ ತರ ವಿಶೇಷ ಭಾಗವಹಿಸುವಂತ ಒಬ್ಬರಿದ್ರು ಶೃಂಗೇರಿ ಪೀಠದಲ್ಲಿ ಅಂತ ಹೀಗಾಗಿ ಆ ಪೀಠಕ್ಕೆ ಸೇರ್ಕೊಂಡಿದ್ದೇನೆ ಸೇರ್ಕೊಳ್ಳದೆ ಒಂದು ದೊಡ್ಡ ವಿಷಯ ಅದು ಅದಕ್ಕೆ ಸೇರ್ಕೊಂಡಿದ್ದಾರೆ ಎನ್ನುವುದೇ ನಮಗೆ ದೊಡ್ಡ ಒಂದು ಪ್ರಸಾದ ನಮಗೆ ನಾವು ಆ ಕಾಲದಲ್ಲಿ ಅವರ ಕಾಲದಲ್ಲಿ ನಾವು ಈಗಲ್ಲ ಅಂತ ನಮ್ಮ ನಮಗೆ ಒಂದು ಪುಣ್ಯ ವಿಶೇಷ ಅದು ಅವರ ಒಂದು ಗೌರವ ನಮಗೆ ಸಿಕ್ಕಿರಿ ಅವರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರಿ ಅವರ ಅನುಗ್ರಹ ನಮಗೆ ಸಿಕ್ಕಿರಿ ಅಂತ ನಾವು ಯಾವತ್ತು ಪ್ರಾರ್ಥನೆ ಮಾಡೋಣ ಅಂತ ಅವ್ರ ಬಗ್ಗೆ ನಾವು ಒಂದು ನಮ್ಮ ಭಕ್ತಿ ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಭಾಷಣವನ್ನು ನಾನು ಮುಗಿಸ್ತಾ ಇದ್ದೀನಿ ವಿದ್ಯಾವಿನಯ ಸಂಪನ್ನಂ ಭೀಕರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ ಅಂತ ಅವರಿಗೆ ಪೀಠಕ್ಕೆ ಬಂದಿದ್ದ ಕೂಡಲೇ ಒಬ್ಬರು ಈ ಶ್ಲೋಕವನ್ನು ಅವ್ರ ಮೇಲೆ ರಚನೆ ಮಾಡಿದ್ದಾರೆ ಈ ಶ್ಲೋಕದಲ್ಲಿ ಯಾವ ವಿಶೇಷ ಅಂತ ಹೇಳಿದ್ರೆ ವೇದಾಂತದಲ್ಲಿ ಒಬ್ಬ ಗುರುವರು ಆ ವೇದಾಂತದಲ್ಲಿ ಏನು ತತ್ವವನ್ನು ಹೇಳಿದಾರೋ ಆ ತತ್ವವನ್ನು ತಾನು ಪಡ್ಕೊಳ್ಳೋಕ್ಕೆ ತಿಳ್ಕೊಳ್ಳೋಕ್ಕೆ ತಾನ ಸ್ವರೂಪ ಆಗೋದಕ್ಕೆ ವೇದಾಂತ ತಾನು ಆಗೋದಕ್ಕೆ ಏನೇನು ಬೇಕಾಗಿದೆಯೋ ಅದೆಲ್ಲ ಈ ಶ್ಲೋಕದಲ್ಲಿ ಕೊಡ್ತಾರೆ ನೋಡಿ ವಿದ್ಯಾವಿನಯ ಸಂಪನ್ನ ಅಂತ ಹೇಳಿದ್ದಾರೆ ವಿದ್ಯೆ ಇರಬೇಕು ಅವರಿಗೆ ಅವನು ಮೂಢನಾಗಿ ಬಂದು ಸೇರ್ಪಡಕ್ಕಾಗಲಾಗಿದೆ ಯಾಕಂದ್ರೆ ಎಲ್ಲದಕ್ಕೂ ಕೂಡ ಯಾವುದೇ ಒಂದು ಮಾರ್ಗದಲ್ಲಿ ಹೋಗಬೇಕಾದ್ರೆ ಒಂದು ಬುದ್ಧಿ ಬೇಕಾಗಿದೆ ಒಂದು ಸನ್ನಿಗೆ ಇವೆ ಅದಕ್ಕೆ ಇಲ್ಲಿಂದ ಆಯ್ಕೆ ಹೋಗಬೇಕಾದ್ರೆ ಕೂಡ ಅದು ಬುದ್ಧಿಶಕ್ತಿ ಬೇಕಾಗಿದೆ ಹಾಗಿರುವಾಗ ಈ ಮೋಕ್ಷ ಮಾರ್ಗವನ್ನು ಪಡ್ಕೋಬೇಕು ಅದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಇದ್ರೆ ಅವರಿಗೆ ಬುದ್ಧಿಶಕ್ತಿಯನ್ನು ಖಂಡಿತ ಬೇಕೇ ಬೇಕಾಗುತ್ತೆ ಅದು ಅಂತ ಒಂದು ವಿದ್ಯಾ ಇದೆ ಅವರಿಗೆ ಅದೇ ವಿದ್ಯೆ ಜೊತೆಗೆ ಅವರಿಗೆ ವಿನಿಯಾನ ಸೇರ್ಕೊಂಡಿದೆ ಚೆನ್ನಾಗಿ ಹಾಗಾಗಿ ವಿದ್ಯಾವಿನಯ ಸಂಪನ್ನ ಅಂತ ಹೇಳಿದ್ದಾರೆ ಆಮೇಲೆ ಇದಕ್ಕೆ ಬೇಕಾಗಿರೋದು ವೈರಾಗ್ಯ ಅದು ಬೇಕಾಗಿದೆ ಹಾಗಾಗಿ ಈತರ ರಾಗ ಅಂತ ಹೇಳಿದ್ರೆ ವಸ್ತುಗಳಲ್ಲಿ ಇರೋ ಒಂದು ಮಮತೆ ವಸ್ತುಗಳಿಗೆ ಇರೋ ಒಂದು
संसार 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 लक्षण ऐसी
ಅನ್ನೋದನ್ನ ಇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ, ಅದೇ ಯಾವುದೇ ಒಂದು ವಿಷಯದಲ್ಲೂ ಕೂಡ ಒಂದು ಪಂಡಿತರ ಮುಖಾಂತರ ಕೇಳಿದ್ರೆ ಅದಕ್ಕೆ ಒಂದು ವಿಶೇಷ, ಯಾಕೆಂದ್ರೆ ಆ ಪಂಡಿತರಿಗೆ ಅದನ್ನ ಹೇಳೋದು ಯಾವ ದಾರಿಯಲ್ಲಿ ಹೇಳಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ನಾವು ನೋಡಿ ಯಾವುದೇ ಒಂದು ಸಾಮಾನ್ಯವಾದ ಒಂದು ಅಡುಗೆ ಮಾಡುವ ವಿಷಯ ಕೂಡ ಒಬ್ಬರು ಅಡುಗೆ ಚೆನ್ನಾಗಿ ಅವರು ಪಾಕ ಮಾಡ್ತಾರೆ, ಅಡುಗೆಗಳೆಲ್ಲ ಬರ್ತಾ ಇರ್ತಾರೆ ಮನೆಗಳಿಗೆ, ಅವ್ರ ಥರ ನಾವು ಒಂದು ವಿಷಯವನ್ನು ಕೇಳಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾನು ಶಿಗ್ಗೇರಿಗೆ ನೋಡಿದ್ದೀನಿ, ಶಿಗ್ಗೇರಿಗೆ ಅವರು ಊಟ ಬಡಿಸ್ತಾ ಇರ್ತಿಲ್ಲ, ಬೇರೆ ಊರಿನೆಲ್ಲ ಬರ್ತಿರ್ತಾರೆ ಎಷ್ಟೋ ಜನ ತಮಿಳುನಾಡು ಅಂತ ಕಡೆ ಎಲ್ಲ ಬರ್ತಾರೆ. ಇಲ್ಲಿ ನೀವು ಮಾಡ್ತಾ ಇರೋ ಸಾರು ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಸಾರು ತುಂಬ ಚೆನ್ನಾಗಿದೆ, ಹೇಗೆ ನೀವು ಗುಡಿ ಮಾಡ್ತೀವಿ ಅಂತ ಕೇಳ್ತಾರೆ. ಅವಾಗ ಅವರು ಅಡುಗೆ ಮಾಡೋರು ಹೇಳ್ತಾರೆ, ಅಡುಗೆ ಅವ್ರು ಹೇಳ್ತಾರೆ ನೋಡಿ ಹಿಂಗೆ ಇಂಥದ್ದೆಲ್ಲ ಹಾಕಿ ಇಷ್ಟು ಹಾಕಿ ನಾವು ಈಗೆಲ್ಲ ಹೊರತು ನಾವು ಈ ಥರ ಪುಡಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಕೆಲವು ಬರ್ಕೊಂಡು ಕೂಡ ಹೋಗ್ತಾ ಇರೋ ಅವ್ರು ಹೋಗ್ಬಿಟ್ಟು ಅವ್ರು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದ್ರೆ ಒಂದು ಯಾವುದೇ ಒಂದು ವಿಷಯದಲ್ಲಿ ಕಲೆಯಾಗಲಿ ಅಥವಾ ಶಾಸ್ತ್ರವಾಗಲಿ ಯಾವುದೇ ಒಂದು ವಿಷಯದಲ್ಲಿ ಅದರಲ್ಲಿ ಪರಿಣಿತರಾಗಿರ್ತಾರಲ್ಲ ಅವರು ಆ ವಿಷಯದ ಬಗ್ಗೆ ಹೇಳುವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಈ ವಿಷಯದ ಅನುಭವ ಚೆನ್ನಾಗಿರುತ್ತೆ. ಯಾವ ಥರ ಹೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಇದು ಎಲ್ಲದಕ್ಕೂ ಸಮಾನ ಇದು ಈ ಶಾಸ್ತ್ರದಲ್ಲಿ ಹೆಚ್ಚು ಕೇಳಬೇಕಾಗಿದೆ ಅವರು. ಹಾಗಾಗಿ ಸಂಸಾರ ಅಂದರೆ ಏನು ಅಂತ ಹೇಳಿದ್ರೆ ನಮಗೆ ಏನು ಕೇಳಿದ್ರೆ ನಾವೇನೋ ಒಂದು ರೀತಿ ಗೋಳ ಇಂತ ಏಕ ಹೋಗುತ್ತೆ ಅನ್ನೋದು ಹೇಳ್ತೀವಿ ನಾವು. ಆದರೆ ನಮಗೆ ಈ ವಿಷಯ ಈ ಥರ ಹೇಳಕ್ಕೆ ನಮ್ಗೆ ಬರಲ್ಲ. ಆದರೆ ಇವ್ರು ಹೇಳ್ತಾರೆ ನೋಡಿ, ತದಾ ಬಂತಹ ಬಂತ ಅನ್ನೋದು ಯಾವಾಗ ಇರುತ್ತೆ ಅಂತ ಹೇಳಿದ್ರೆ, ಯದಾ ಚಿತ್ತಂ ಮನಸ್ಸು ಮತ್ತು ಕಿಂಚಿತ್ ವಾಂಚಿಕೆ ಯಾವುದೋ ಒಂದನ್ನು ಬೇಕು ಅಂತ ಬಳಸಬೇಕು, ಬಯಕೆ ಇರುತ್ತೆ ಮನಸ್ಸಿಗೆ, ಮನಸ್ಸು ಯಾವಾಗ ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ, ಆವಾಗ ಅವನಿಗೆ ಸಂಸಾರ ಏನು ಅಂತ ತಿಳ್ಕೊಂಡಿನೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಿಂಚಿತ್ ಶೋಚನೆ, ಅವನಿಗೆ ಶೋಕ ಒಂದು ಬರುತ್ತೆ, ಅಯ್ಯೋ ಈ ಥರ ಒಂದು ಆಗುತ್ತಿಲ್ಲಪ್ಪ ಅಂತ ಒಂದು ಶೋಕ ಬರುತ್ತೆ, ಆ ಶೋಕ ಇದೆ ಅವನಿಗೆ ಅವನಿಗೆ ಸಂಸಾರ ಇದೆ ಅಂತ ತಿಳ್ಕೊಂಡಿನೋ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಿಂಚಿತ್ ಮುಂಚತಿ, ಯಾವುದೋ ಕೆಲವನ್ನ ಬಿಡಬೇಕು ಅಂತ ಬಿಡ್ತಾನೆ, ಅದು ಯಾವುದು ಅಂತ ಹೇಳಿದ್ರೆ ಅವನಿಗೆ ಬೇಜಾರಾಗಿ ಬಿಡ್ತಾನೆ. ಅದನ್ನ ಇದು ಬೇಕು ಅದನ್ನ ವ್ಯಕ್ತಿ ಬಂದು ಬಿಡ್ತಾ ಇಲ್ಲ, ಅವನಿಗೆ ವೈರಾಗ್ಯ ಬಂದು ಬಿಡ್ತಾ ಇಲ್ಲ, ಈಗ ಸಾಕಪ್ಪ ಅಂತ ಹೇಳಿದ್ರೆ ಅವ್ನು ಬೇಜಾರಾಗಿ ಬಿಡ್ತಾನೆ. ಅದನ್ನ ಕಿಂಚಿತ್ ಮುಂಚತಿ, ಕಿಂಚಿತ್ ಗೃಹಾತಿ, ಯಾವುದೋ ಕೆಲವನ್ನ ಹಿಡ್ಕೊಡ್ತಾನೆ ಅವರು. ಆಮೇಲೆ ಕಿಂಚಿತ್ ಕೃಷ್ಯತಿ, ಯಾವುದೋ ಕೆಲವು ವಿಷಯದಲ್ಲಿ ಅವನಿಗೆ ಒಂದು ಹರ್ಷ ಒಂದು ಸಂತೋಷ ಆನಂದ ಬರುತ್ತೆ ಅವನಿಗೆ. ಆಮೇಲೆ ಕೆಲವು ಸ್ಥಿತಿ ಅವನಿಗೆ ಯಾರ ಮೇಲೆ ಕೋಪ ಬರುತ್ತೆ ಅವನಿಗೆ. ಹೀಗೆ ಈ ಕೋಪ ತಾಪ ಆಮೇಲೆ ಈ ಒಂದು ಆಸೆ ಆಮೇಲೆ ಒಂದು ಬೈಕೆ ಆಮೇಲೆ ಏನಾದರೂ ಬಿಡೋದು ಏನಾದರೂ ತಗೊಳ್ಳೋದು ಅಂತ ಇರ್ತಲ್ಲ, ಇದಕ್ಕೆ ಸಂಸಾರ ಅಂತ ಹೆಸರು ಅಂತ ಹೇಳ್ಬಿಟ್ಟು ಬಂದ ಅಂದರೆ ಅದಕ್ಕೇನು ಒಂದು ಲಕ್ಷಣ ಹೇಳಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇದೇ ಲಕ್ಷಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಂತದಾ ಬಂತಹ ಅದಾ ಚಿತ್ತಂ, ಯಾಕಂದರೆ ಚಿತ್ತಂ ಅಂತ ಅವ್ರು ಹೇಳಿದ್ರು. ಈ ಚಿತ್ತಂ ಅಂದರೆ ಮನಸ್ಸು ಅಂತ, ಈ ಮನಸ್ಸು ಇದ್ದಿರೋದ್ರೆ ಸಂಸಾರವೂ ಇಲ್ಲ ಮೋಕ್ಷವೂ ಇಲ್ಲ. ಹಾಗಾಗಿ ಮನಸ್ಸು ಇರೋದ್ರಿಂದ ನಮಗೆ ಸಂಸಾರ ಇದೆ, ಮನಸ್ಸಿದ್ರೇ ನಮಗೆ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ ಒಂದು ಬುದ್ಧಿ ಬರುತ್ತೆ ನಮಗೆ. ಮನಸ್ಸಿಟ್ಕೊಂಡು ನಾವು ಸಂಸಾರದಿಂದ ಆಚೆ ಬರಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ಹೇಳಿದ್ರು ಒಂದು ಕಡೆ, ಮನೆಯೇ ಮನುಷ್ಯನ ಕಾರಣ ಬಂದ ಮೋಕ್ಷ ಯೋಗೋ ಅಂತ ಹೇಳಿದ್ರು. ಮನಸ್ಸೇ ಬಂದಕ್ಕೆ ಮೋಕ್ಷಕ್ಕೆ ಎರಡಕ್ಕೂ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದ ಇಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೂ ಮನಸ್ಸೇ ಕಾರಣ. ಬಂದದಿಂದ ನಾನು ಆಚೆ ಹೋಗ್ಬೇಕು ಮೋಕ್ಷ ನಾನು ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇದೇ ಸಾಧ್ಯವಾಗುತ್ತೆ. ಇದನ್ನ ಭಗವದ್ಗೀತೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆತ್ಮೈವ ಶಾಪ್ನೋ ಬಂದು ಆತ್ಮೈವ ಇಂದ್ರಾರ್ಥ ಅಂತ ಹೇಳಿದ್ರು. ಆತ್ಮ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸು ಅರ್ಥ. ಈ ಮನಸ್ಸೇ ಒಬ್ಬರಿಗೆ ಬಂಧುವಾಗಿರುತ್ತೆ, ಮಿತ್ರನಾಗೂ ಇರುತ್ತೆ, ಮನಸ್ಸೇ ಒಬ್ಬರಿಗೆ ಶತ್ರುವಾಗೂ ಆಗುತ್ತೆ. ಹಾಗಾಗಿ ಹೇಗೆ ಒಂದು ಬೆಳಕು ಒಂದು ದೀಪ ಇದ್ರೆ ಆ ದೀಪವನ್ನು ಇಟ್ಕೊಂಡು ನಾವು ಬೆಳಕಲ್ಲಿ ಒಂದು ಒಳ್ಳೆ ಗ್ರಂಥವನ್ನು ಓದ್ಬೋದು ಅಥವಾ ಏನಾದರೂ ಕೆಟ್ಟ ಕೆಲಸ ಮಾಡ್ಬೋದು. ನೋಡಿ ಟೆರರಿಸ್ಟ್ ಅಂದ್ರೆ ಏನ್ ಮಾಡ್ತಾರೆ, ಅವರು ಒಂದು ಬಾಂಬ್ ತಯಾರು ಮಾಡ್ತಾರೆ, ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಅವರು ಅದಕ್ಕೆ ಏನೋ ಮಾಡಿ ಅವರು ಟೈಮ್ ಬಾಂಬ್ ತಯಾರು ಮಾಡ್ತಾರೆ. ಅದು ಮಾಡಕ್ಕೆ ಯಾವ ದೀಪಕ್ಕೆ ಹೇಳಿ ಅವ್ರು ಕೂತ್ಕೊಳ್ತಾರೆ, ಕೂತ್ಕೊಂಡು ಅದನ್ನ ಮಾಡ್ತಾರೆ ಅವರು. ಇಂಥ ಇದನ್ನು ನಾನು ಇಂಥ ಕಡೆ ಹೋಗಿ ಇಟ್ಟರೆ ಈ ಥರ ಏನು ಕರೆಕ್ಟ್ ಆಗಿ ರೈಲ್ ಬರುತ್ತೆ, ಆ ರೈಲ್ ಬರೋ ಸಮಯಕ್ಕೆ ನೋಡಿ ಇದೇ ಕೊಟ್ಟಾಗ ಸಾವಿರಾರು ಜನ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ನಿಷ್ಕ್ರಿಯವಾದ ಒಂದು ಆಪತ್ಕಾಲ ಆಪತ್ ವಿಷಯವಾದ ಒಂದು ವಿಷಯವನ್ನು ತಯಾರು ಮಾಡಿಕೊಂಡು ದೀಪ ಬೇಕಾಗಿದೆ. ಆದರೆ ಇನ್ನೊಬ್ಬ ಏನು ಮಾಡ್ತಾನೆ, ಆ ದೀಪದ ಬೆಳಕಲ್ಲಿ ಅವನು ಕೂತ್ಕೊಂಡು ಎಲ್ಲರೊಂದು ಗ್ರಂಥವನ್ನು ನನ್ನ ಬರೆದು ಎಷ್ಟು ಉಪಕಾರ ಆಗುತ್ತೆ ಅಂತ ಅವನು ಮಾಡ್ತಾನೆ. ಹಾಗಾಗಿ ಎರಡಕ್ಕೂ ಒಂದು ದೀಪ ಹೇಗಾಗುತ್ತೋ ಅದೇ ಥರ ಮನಸ್ಸು ಒಂದು ಬಂಧಕ್ಕೂ ಕಾರಣವಾಗುತ್ತೆ, ಮೋಕ್ಷಕ್ಕೂ ಕಾರಣವಾಗುತ್ತೆ. ಹಾಗಾಗಿ ಮನಸ್ಸು ಅನ್ನೋದನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಅದು ನಿಮಗೆ ಮೋಕ್ಷಕ್ಕೆ ದಾರಿ ಕೊಡುತ್ತೆ, ನಿಮಗೆ ಅದು ಅತ್ಯಂತ ಒಳ್ಳೆಯ ಒಂದು ನಿಯಂತ್ರಣ ಆಗುತ್ತೆ. ಅದು ನೀನು ಅದನ್ನು ಸರಿಯಾಗಿ ನಿಯಂತ್ರಣ ಮಾಡದೆ ಹೋದರೆ ನಿನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗಿ ನಿನ್ನ ಹಳ್ಳದಲ್ಲಿ ಬೀಳಿಸುತ್ತೆ, ನಿಮಗೆ ಅತ್ಯಂತ ಕಷ್ಟಗಳನ್ನು ನಾನು ನಿಮಗೆ ಕೊಡ್ತಾ ಇರೋ. ಹಾಗಾಗಿ ನಿಮಗೆ ಅದು ಶತ್ರುವಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ನೋಡಿ ಒಂದು ಮನುಷ್ಯನಿಗೆ ಯಾವ ಥರ ಒಂದು ವಿವೇಕ ಇರಬೇಕು ಅಂತ ಹೇಳಿದ್ರೆ ಮನುಷ್ಯ ಅಂತ ಅವನು ಹೋಗ್ಬಿಟ್ರೆ ಅವನಿಗೆ ವಿವೇಕ ಇರಬೇಕು ಅಂತ ಶಾಸ್ತ್ರ ಇದು ನೋಡ್ತೇನೆ. ಅದಕ್ಕೆ ಅವನು ಹೇಳಿದೆ ಒಂದು ಕಡೆ ಮಾತು ಬಂದಿದೆ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಪಶುವಿ ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶುವಿ ಸಮಾನ ಅಂತ ಹೇಳಿದ್ದಾರೆ. ಅಂದರೆ ನಾಲ್ಕು ವಿಷಯಗಳು, ಆಹಾರ ನಿದ್ರಾ ಭಯ ಮತ್ತು ಮೈಥುನ, ಈ ನಾಲ್ಕು ವಿಷಯಗಳು ಮನುಷ್ಯರಿಗೆ ಪ್ರಾಣಿಗಳಿಗೆ ಎರಡಕ್ಕೂ ಒಂದೇ ಥರ ಇರುತ್ತೆ. ಆದರೆ ಮನುಷ್ಯರಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಈ ನಾಲ್ಕನ್ನು ಕೂಡ ಮನುಷ್ಯ ಧರ್ಮದ ಚೌಕಟ್ಟಲ್ಲಿ ಮಾಡ್ತಾನೆ, ಆದರೆ ಪ್ರಾಣಿಗಳಿಗೆ ಧರ್ಮ ಎಂದು ಇಲ್ಲ. ಹಾಗಾಗಿ ಈ ಮನುಷ್ಯ ನಮ್ಮ ಧರ್ಮದ ಚೌಕಟ್ಟಲ್ಲಿ ಬಿಟ್ಟುಬಿಟ್ಟ ಅಂತ ಹೇಳಿದ್ರೆ ಅವನು ಪ್ರಾಣಿಗಳ ಕಾರಣ
ಹೀಗಾಗಿ ಒಬ್ಬ ಮನುಷ್ಯ ನಮಗೆ ವಿವೇಕ ಇದೆ ಖಂಡಿತ ಅವನು ಏನೇ ಮಾಡುವಾಗ ಹಾಗಾಗಿ ಒಬ್ಬ ಮನುಷ್ಯ ವಿವೇಕ ಇರ್ತಾ ಇದ್ದೀನಿ ಅವನು ಏನು ಮಾಡ್ತಾನೆ ಮನಸ್ಸನ್ನು ಅವನು ನಿಯಂತ್ರಣ ಮಾಡಕ್ಕೆ ನೋಡ್ತಾನೆ ನೋಡು ನನಗೆ ಮನಸ್ಸಿಂದ ತನಗೆ ಯಾವ ತೊಂದರೆಗಳು ಬರ್ತಾ ಇದೆ ನನ್ನ ಮನಸ್ಸನ್ನು ಸರಿಯಾಗಿಟ್ಕೊಂಡ್ರೆ ನನ್ನ ನಾನದು ತಪ್ಪದಾಗಿ ಕರ್ಕೊಂಡೋಗಲ್ಲ ನನಗೆ ಮನಸ್ಸು ಅವಾಗ ಏನಾಗುತ್ತೆ ತಪ್ಪದಾರಿಗೆ ಹೋಗುವಾಗ ಮನಸ್ಸು ಏನಾಗುತ್ತೆ ಆ ವ್ಯಕ್ತಿಗೆ ಮನಸ್ಸು ಯಜಮಾನನಾಗುತ್ತೆ ಆದರೆ ಸರಿಯಾದ ದಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಮನಸ್ಸಿನ ಹಬ್ಬ ಅದಕ್ಕೆ ಬೇಕಾಗಿ ಒಂದು ಸೇವಕನ ಮಾಡ್ಕೋಬೇಕಾಗುತ್ತೆ ನನಗೆ ಸೇವ ನನಗೆ ಬೇಕಾಗಿ ಒಂದು ಸೇವಕನ ಮಾಡ್ಕೊಂಡ್ರೆ ಅವರು ನಾನು ಹೇಳಿದ ಮಾತು ಅದು ಕೇಳುತ್ತೆ ಇದು ಅಂದರೆ ಅದು ಹೇಳಿದ ಮಾತು ನಾನು ಕೇಳಬೇಕಾಗುತ್ತೆ ಅಂತ ಆಗುತ್ತೆ ಆಗ ಅಪಾರದ ಕಾರಣದಿಂದ ಈ ಒಂದು ವಿವೇಕ ಮಧ್ಯ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಹೇಳ್ತಾರೆ ಚಿತ್ತಮ್ಮ ಅಂತ ಒಂದು ಮಾತು ಶಬ್ದವನ್ನು ಹಾಕಿದ್ರು ನೀವು ಎಲ್ಲಿ ಹೋಗಿ ನೀವು ಏನೇ ಹೋಗಿ ನೀವು ಎಲ್ಲರೂ ಒಂದು ಕಡೆ ಏಕಾಂತದಲ್ಲಿ ನಾವು ಸ್ವಲ್ಪ ಆನಂದವಾಗಿರೋಣ ಅಂತ ಹೋದ್ರೆ ಕೂಡ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಂದ ನೀವು ಕೆಲವು ಬಟ್ಟೆಗಳೆಲ್ಲ ನೀವು ಇರ್ಬೋದು ನೀವು ಒಂದು ಕಡೆ ಒಂದು ಊರಲ್ಲಿ ಕೂತು ನೀವು ಒಂದು ಕಡೆ ಆಫೀಸ್ಗೆಲ್ಲ ಹೋಗುವಾಗ ಯಾವ ಕೆಲಸ ಮಾಡ್ತಿರೋ ಅದೆಲ್ಲ ಇದು ಬೇಡಪ್ಪ ನಾನು ಬೇರೆ ಬಟ್ಟೆಗಳನ್ನು ಹಾಕೊಂಡು ಅಲ್ಲಿ ಹೋಗಿರ್ತೀನಿ ಇದು ಸುದ್ದಿನೇ ನನಗೆ ಬೇಡ ಆಫೀಸಿನ ಮೊಬೈಲ್ ಕೂಡ ನೀವು ಫೋನೆಲ್ಲ ಏನು ಮಾಡೋ ಬಿಡತ್ತೆ ಅದರಲ್ಲಿ ಕೂಡ ಸ್ವಿಚ್ ಆಫ್ ಮಾಡಿರ್ತಾನೆ ಅವ್ರಗಳೆಲ್ಲ ಕರೆಯುತ್ತಾನೆ ಒಂದು ಹದಿನೈದು ದಿವಸ ನಾನು ಇರಲ್ಲ ನನಗೆ ಯಾರು ಕರಿಗಡಿ ಅಂತ ಬೇಕಾದ್ರೆ ಮನೆಗೂ ಮನೆಯಿಂದ ಕರೆಯುತ್ತಾನೆ ನನಗೆ ಯಾರು ಕರಿಗಡಿ ಅದು ಅಂತ ನನ್ನಲ್ಲಿ ಸ್ವಲ್ಪ ದಿವಸ ಸಿಗೆ ಬರ್ತೀನಿ ಅಂತ ಆದರೆ ಯಾವುದನ್ನು ಬೇಕಾದ್ರೆ ಅವ್ನು ಬಿಟ್ಟು ಹೋಗೋದು ಆದರೆ ಮನಸ್ಸಿನ ಬಿಡೋಕ್ಕಾಗ್ತಾ ಅವನಿಗೆ ಬಿಟ್ಟು ಹೋಗೋಕ್ಕಾಗ್ತಾ ಇದೇ ಬಸ್ಸಿಗೆ ಅಲ್ಲಿ ತಗೊಂಡ್ಬರ್ತಾನೆ ತಗೊಂಡೋಗ್ತಾನೆ ಅಲ್ಲಿ ಹೋದ್ಮೇಲೆ ಕೂಡ ಅವ್ನಿಗೆ ಏನಾಗುತ್ತೆ ಮನಸ್ಸು ಈ ವಿಷಯಗಳಿಗೆ ಅವ್ನಿಗೆ ಸಿಕ್ಕಿ ಮತ್ತೆ ಮತ್ತೆ ಬರ್ತಾ ಇದೆ ಅವಾಗ ಅಲ್ಲಿಂದುಕೊಂಡು ಇಲ್ಲೇ ಇರಿ ಕಣ ಮನಸ್ಸಿಗೆ ಇರ್ತೀವಿ ಅವನಿಗೆ ಮನಸ್ಸಲ್ಲಿ ಅವನು ವ್ಯಕ್ತಿಯಲ್ಲಿ ಕೂಡ ಅವ್ನ ಮನಸ್ಸಿಗೆ ಇರ್ತಾ ಇದೆ ಹೀಗಾಗಿ ಅವನಿಗೆ ಈ ಒಂದು ಕಾಟ ಕೊಡ್ತಾ ಇದೆ ಅವರು ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ಅವ್ನು ಏನು ಮಾಡಬೇಕಾಗುತ್ತೆ ಮನಸ್ಸಿನ ಸರಿಯಾಗಿ ನಿಯಂತ್ರಣ ಮಾಡಬೇಕಾಗುತ್ತೆ ಅದಕ್ಕೆ ಇವನು ಹೇಳಿಕೊಟ್ಟಾಗಿ ಅದಕ್ಕೆ ನಡಿಬೇಕು ಅಂತ ಅವನಿಗೆ ಒಂದು ಬುದ್ಧಿ ಬರುತ್ತೆ ಅದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಹೇಗೆ ಒಂದು ಅಭ್ಯಾಸ ನಾವು ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಬೇಕಾದಷ್ಟು ಇಂಥ ಉಪಾಯಗಳೆಲ್ಲ ಹೋಗಿದೆ ಇಂಥ ಉಪಾಯಗಳೆಲ್ಲ ಇಟ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ ಒಂದು ಜೀವನ ಪೂರ್ತಿ ಬೇಕಾಗುತ್ತೆ ಅಂತ ಒಂದು ಅಭ್ಯಾಸ ಮಾಡೋಕ್ಕೆ ಅದಕ್ಕೆ ಈಗ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದು ಒಂದೇ ಜೀವನದಲ್ಲಿ ಆಗುತ್ತೆ ಅಂತ ಅನ್ಕೋಬೇಡ ಇದು ನಾನಾ ಜನ್ಮಗಳು ಆಗುತ್ತೆ ಎಷ್ಟೋ ಜನ್ಮಗಳು ಆಗುತ್ತೆ ಇದಕ್ಕೆ ಅನೇಕ ಜನ್ಮ ಸಂಸಿದ್ಧ ಅಥವಾ ಯಾವುದು ಪರಾಮತಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಬಹುನಾಂ ಜನ್ಮನ ಮತ್ತೆ ಜ್ಞಾನವಾಂ ಮಾಂ ಪ್ರಪದ್ಯತೆ ಅಂತ ಹೇಳಿಬಿಟ್ಟು ಅದು ಕೂಡ ಬರುತ್ತೆ ಎಷ್ಟೋ ಜನ್ಮಗಳು ಆಗ್ತಾನೆ ಒಬ್ಬ ನಮಗೆ ಬಲಿಸಿರ್ತಾನೆ ಅಂತ ಆದರೆ ನಮಗೆ ಅವತ್ತು ಭಯ ಬೇಕಿಲ್ಲ ಯಾಕಂದರೆ ನಮಗೆ ಈ ಸಮಯದಲ್ಲಿ ಈ ಒಂದು ವಿಷಯವನ್ನು ತಿಳ್ಕೊಬೇಕು ಅಂತ ಒಂದು ನಮ್ಮ ಮನಸ್ಸು ಬಂದಿದೆಯಲ್ಲ ಅದರಿಂದ ನಮಗೆ ಎಷ್ಟೋ ಜನ್ಮ ಹಿಂದೆ ಆಗ ಹೋಗಿದ್ದರಿಂದ ತಯಾರೆಲ್ಲ ಅಂಚನೆ ಆಗಿದೆ ಇಲ್ಲಿ ಮತ್ತೆ ನಮಗೆ ಸಿಕ್ಕಿದೆಯಲ್ಲ ಇದನ್ನು ಸ್ವಲ್ಪ ನಾವು ಎಷ್ಟು ಪ್ರಯತ್ನ ಮಾಡಿದ್ರೆ ನಮಗೆ ಈ ಸಮಯದಲ್ಲಿ ಸಿಕ್ಕಿದೆ ಇದೇ ನಮಗೆ ಕೊನೆ ಜನ್ಮವಾಗಿ ನಾವು ಮಾಡಬೇಕು ನಮಗೆ ಸಾಧ್ಯವಾಗುತ್ತೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಇವನು ಹೇಳ್ತಾರೆ ತದಾ ಬಂಧ ಯಾವಾಗ ಬಂಧ ಇರುತ್ತೆ ಅಂತ ಹೇಳಿದ್ರೆ ಚಿತ್ತಂ ಕಿಂಚಿತ್ ವಾಂಚಿತಿ ಯಾಕಂದ್ರೆ ಮನಸ್ಸಿಗೆ ಯಾವಾಗಲೂ ಏನೋ ಬೇಕು 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 ಅಂತ ಅನಿಸ್ತಾ ಇರ್ತದೆ ಒಂದಲ್ಲ ಒಂದು ವಿಷಯ ಬೇಕು ಅಂತ ಅನಿಸ್ತಾ ಇರ್ತದೆ ಹಾಗಾಗಿ ಯಾವಾಗಲೂ ಬೇಡ ಅಂತ ಯಾವಾಗಲೂ ಮನಸ್ಸಿಗೂ ಕೂಡ ಅದಕ್ಕೆ ಯಾವ ಥರ ಅನಿಸುತ್ತೆ ಅಂತ ಹೇಳಿದ್ರೆ ಈ ಇದು ಬೇಡ ಅಂತ ಹೇಳಿದ್ರೆ ಇನ್ನೊಂದು ಬೇಕು ಅದಕ್ಕಾಗಿ ಇದು ಬೇಡ ಅಂತ ಅನಿಸುತ್ತೆ ಅಷ್ಟೇ ಹಾಗಾಗಿ ಮತ್ತೆ ಮತ್ತೆ ಅದಕ್ಕೆ ಬೇಕು ಅಂದರೆ ಬಯಕೆಯೂ ಇರ್ತಾ ಇರ್ತದೆ ಹಾಗಾಗಿ ಮನಸ್ಸಿಗೆ ಇದರ ಒಂದು ಬಯಕೆಯನ್ನು ಅದಕ್ಕೆ ಬಿಟ್ಟಿರೋಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಡು ನೀನು ಭಕ್ತಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಭಕ್ತಿ ಮಾಡಬೇಕು ಅಂತ ಹೇಳ್ಕೊಟ್ರೆ ಏನು ಅರ್ಥ ಅಂತ ಹೇಳಿದ್ರೆ ನೀನು ಬಾಕಿ ವಿಷಯಗಳೆಲ್ಲ ನಿಮಗೆ ಒಂದು ಪ್ರತಿ ಒಂದು ಆಸೆ ಇದೆಯಲ್ಲ ಅದನ್ನು ಬಿಡಕ್ಕೆ ಹೇಳ್ಕೊಡ್ತಾರೆ ಆದರೆ ಅದು ಬಿಟ್ಟರೆ ನಿಮಗೆ ಯಾವಾಗಲೂ ಒಂದು ವಿಷಯದಲ್ಲಿ ಮನಸ್ಸನ್ನು ಕೊಡದೆ ಇವ್ರಿಗೆ ಇರಕ್ಕೆ ಆಗೋದಿಲ್ಲ ಅದನ್ನು ತಿಳ್ಕೊಂಡು ಏನು ಮಾಡ್ತೀನಿ ಶಾಸ್ತ್ರಕಾರರು ನೋಡು ನೀನು ಅದ್ರ ಮೇಲೆ ನಿಮ್ಮ ಮನಸ್ಸಿರೋದಕ್ಕಿಂತ ಇದರ ಮೇಲೆ ಇರೋದು ಅಂತ ತೋರಿಸ್ಕೊಡ್ತಾರೆ ಇದನ್ನು ಇಪ್ಪ ಮನಸ್ಸನ್ನು ತೋರಿಸ್ಕೊಡ್ತಾರೆ ಇದಕ್ಕೆ ನಮಗೆ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದೃಷ್ಟ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ನಾವು ಸಣ್ಣ ಕಥೆ ಅಂತ ಹೇಳ್ಬೋದು ಅವ್ರ ಹತ್ರ ಒಬ್ಬ ಆಕೆ ಸ್ವಲ್ಪ ವಯಸ್ಸಾದ ಆಕೆ ಅವರು ಅವರಿಗೆ ಮಕ್ಕಳೆಲ್ಲ ಇದ್ದಾರೆ ಆಕೆ ಬಂದು ಹತ್ರ ಕೇಳಿದ್ರು ನೋಡಿ ಸ್ವಾಮಿಯೇ ನಿಮಗೆ ನೀವು ಮಹಾಪುರುಷರು ನೀವು ನೀವು ನಿಮ್ಮಂತ ನಮಗೆ ಇರೋದು ಆಗ್ತಾ ಇಲ್ಲ ಆದರೆ ನೀವು ಏನು ಹೇಳ್ಕೊಳ್ತಾ ಇದ್ರೋ ಏನೇನು ಹೇಳ್ತಾ ಇದ್ರೋ ಅದರ ಬಗ್ಗೆ ಬಂದು ಹೇಳ್ತಾ ಇದೆ ಅಲ್ಲಿ ಒಂದು ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಆ ಥರ ಇರಬೇಕು ಅಂತ ಆಸೆ ಆಗ್ತಾ ಇದೆ ಆದರೆ ನೋಡಿ ನನಗೆ ನನಗೆ ಮೊಮ್ಮಗ ಇದೆ ಹೆಚ್ಚಿಕೊಂಡ್ರೆ ಅವನಿಗೆ ಅವ್ರ ಮೇಲೆ ನನಗೆ ತುಂಬ ಪ್ರೀತಿ ನನಗೆ ಯಾವಾಗಲೂ ನಮಗೆ ಅವನ ಎತ್ಕೊಂಡಿರಬೇಕು ಅವನ ಜೊತೆ ಆಟ ಆಡ್ತಾ ಇರಬೇಕು ಅವ್ನಿಗೆ ಏನೋ ಚಿಂತಿಸಬೇಕು ನಿಮಗೆ ನಿಮ್ಮ ಮನಸ್ಸು ಬರ್ತಾ ಇದೆ ಅಂತ ಆಗಿ ಹೇಳ್ತಾರೆ ಅವ್ನ ಮೇಲೆ ನಮಗೆ ಮಮತೆ ತುಂಬ ಚೆನ್ನಾಗಿ ಬರ್ತಿದೆ ಹಾಗಾಗಿ ನಿಮಗೆ ಅದೇ ಒಂದು ಮೊದಲ ಆಗಬಹುದು ಅಂತ ಒಂದು ಭಯ ಬರ್ತಾ ಇದೆ ಅಂತ ಆಗಿ ಹೇಳಿದಂತೆ ಸ್ವಲ್ಪ ವಿವೇಕ ಆಗಿ ಹಾಗಾಗಿ ಇವ್ರ ಹತ್ರ ಬಂದು ಈ ಥರ ಹೇಳಿದ್ದಾರೆ ಆಗ ಅವ್ರು ಹೇಳಿದಂತೆ ಸ್ವಲ್ಪ ಸ್ವಲ್ಪ ಸೊನ್ನೆ ಕುಟುಂಬ ಹೇಳಿದಂತೆ ನೋಡು ನೀನೇನು ಸಿಕ್ಕ ಬೇಡ ಈ ಮಗು ನನಗೆ ಯಾವ ಥರ ಕೊಡ್ತಾ ಇದೆಯೋ ಅದೇ ಥರ ಮಾಡ್ತಾ ಇದೆ ದಿವಸ ಮಾಡ್ತಾ ಇದೆ ಆದರೆ ಒಂದೇ ಒಂದು ಮಾತ್ರ ಮಗ ಮಾಡ್ಕೋ ಈ ಮಗುಗೆ ಈ ಥರ ಮಾಡ್ತಾ ಇರೋ ಪುಟ್ಟ ಕೃಷ್ಣನಿಗೆ ಮಾಡ್ತಾ ಇದೆ ಅಂತ ಭಾವನೆ ಮಾಡ್ತಾ ಅವನಿಗೆ ಸಾಕು ಆ ಮಗುನ ಸ್ನಾನ ಮಾಡಿಸುವಾಗ ಪುಟ್ಟ ಕೃಷ್ಣನಿಗೆ ಯಶೋದೆ ಸ್ನಾನ ಮಾಡಿಸ್ತಲ್ಲ ಆ ಥರ ನಾನು ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೋ ಅದಕ್ಕೆ ತಲೆ ಬಾಚಿ ಅದಕ್ಕೆ ಏನಾದರೂ ಹೂ ಇಡೋದು ಏನಾದರೂ ಮಾಡೋದಿಲ್ಲ ಈ ಥರ ಮಾಡೋ ಅಲಂಕಾರ ಮಾಡಿದ ಮಗುಗೆ ಆ ಥರ ಹಾಕೋ ನೀನು ಅದಕ್ಕೆ ಏನಾದರೂ ಬಟ್ಟೆ ತೋರಿಸುವಾಗ ನೀನು ಈ ಥರ ಕೃಷ್ಣನಿಗೆ ಬಟ್ಟೆ ತೋರಿಸಿದ್ರೆ ಅವಳು ನಾನು ಆ ಥರ ಮಾಡ್ತಾ ಇದ್ದೀನಿ ಆ ಭಾವನೆ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವಳು ಅದನ್ನು ಮಾಡ್ತೀನಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆಗ್ತದೆ ಪ್ರಭಾವ ಸಿಕ್ಕೋಳಿಗೆ ಅದೇ ತುಂಬ ಮುಂದೆ ಬಂದಿಲ್ಲ ವೇದಾಂತ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿರೋ ಅವ್ರಿಗೆ ಅವ್ರಿಗೆ ಫಲ ಸಿಕ್ತೋಳಿಗೆ ಹಾಗಾಗಿ ಅವರು ಮಾಡ್ಕೊಡು ಹೇಳೋದು ಕೂಡ ಅದೇ ಹೇಳ್ತಾರೆ ನೀನು ಮಾಡ್ತಾ ಇರೋದೇ ಮಾಡ್ತಾ ಇರೋ ಆದರೆ ಮಾಡೋದು ಸ್ವಲ್ಪ ವ್ಯತ್ಯಾಸ ಮಾಡಿ ಇದನ್ನು ಮಾಡು ಅವಾಗ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅಂತ
ಹತ್ತು ಸಾವಿರ ರೂಪಾಯಿ ಇಟ್ಟೆ ಅವನು
ನೂರು ರೂಪಾಯಿಗಾಗಿ ಯಾರು ಹೋಗಿ ಕೈ ಚಾಚಬೇಕಾಗಿಲ್ಲ, ಅವರಿಗೆ ಕಾನ್ಫರನ್ಸ್ ಇದೆ. ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಒಬ್ಬರಿಗೆ ಮನೆ ಪೂರ್ತಿ ಸಿಕ್ಕಿರುವ ನೀರು ಬೇಕಾದಷ್ಟು ನೀರಿದೆ, ಅಷ್ಟೊಂದು ನೀರು ಸಿಗ್ತಾ ಇರೋ ಅವರಿಗೆ ಒಂದು ಸಂಧ್ಯಾನ ಮಾಡೋಕ್ಕೆ ಒಂದು ಉದ್ಯಮಿ ನೀರು ಒಂದು ಸ್ವಚ್ಛವಾದ ನೀರು ಒಂದು ಅಡುಗೆ ಮಾಡೋಕ್ಕೆ ಒಂದು ಕೊಡ ನೀರು ಎಲ್ಲೂ ಹೋಗಬೇಕಾಗಿಲ್ಲ ಅವರಿಗೆ, ಇಲ್ಲೇ ಸಿಕ್ಕಿಬಿಡುತ್ತೆ ಅವರಿಗೆ. ಹಾಗಾಗಿ ಅವರಿಗೆ ಎಲ್ಲೂ ಇಲ್ಲೇ ಸಿಕ್ಕಿಬಿಡುತ್ತೆ ಅವರಿಗೆ. ಅಂಥ ಒಂದು ಸ್ಥಿತಿ ಅವರಿಗೆ ಸಿಕ್ಕಿಬಿಟ್ಟಾಗ ಅವರಿಗೆ ಎಲ್ಲ ಪೂರ್ಣವಾಗುತ್ತೆ. ಯಾಕೆಂದರೆ ಪ್ರಪಂಚದಲ್ಲಿ ನಮಗೆ ಸಣ್ಣ ಸಣ್ಣ ವಿಷಯಗಳಿಂದ ಅವ್ರು ಯಾವ ಒಂದು ಆನಂದ ಬರುತ್ತೋ ಆ ಆನಂದಗಳ ಈ ಮಹಾ ಆನಂದ ಅಂತ ಇದೆಯಲ್ಲ, ಅದರ ಒಂದು ಸಣ್ಣ 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 ಒಂದು ತುಳುಗುಳು ಆ ಮಹಾ ಆನಂದ ಪಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಆನಂದ ಪಡ್ಕೊಳ್ಬೇಕು ಆಸೆ ಇರೋದಿಲ್ಲ. ಹಾಗಾಗಿ ಇವರಿಗೆ ವಾಂಚೆ ಅನ್ನೋದು ನಿಂತೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಾನೆ ಅವನು ಎಲ್ಲಿವರೆಗೂ ಅವರಿಗೆ ಏಕಾದಶಿ ಸಂಪತ್ತಿ ಏನೇ ಇದ್ರು ಕೂಡ ಅವನು ಯಾವುದಕ್ಕಾದರೂ ಅವನು ಇನ್ನೊಂದು ಬೇಕು ಅಂತ ಅನ್ನಿಸಿದ್ರೆ ಅವನು ಆ ವಿಷಯಕ್ಕೆ ದಾರಿದ್ರೇನೆ ಅವನಿಗೆ ಇರೋದು, ಅವನಿಗೆ ಪೂರ್ಣತ್ವ ಅಂತ ಇರೋದು ಈಗ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಪೂರ್ಣತ್ವ ಯಾವ ಕೊರತೆ ಅಂತಂದ್ರೆ ನನಗೆ ಯಾವುದು ಬೇಡ ಅಂತ ಒಂದು ಸ್ಥಿತಿ ಬಂದಾಗ ಅವಾಗ ಮಾತ್ರ ಅವನ ಪೂರ್ಣತ್ವ ಬಂದಿದೆ. ಅಂಥ ಒಂದು ಸ್ಥಿತಿಗೆ ನಾವು ಪ್ರಯತ್ನ ಮಾಡಬೇಕು. ಆ ಒಂದು ಸ್ಥಿತಿ ನಾವು ಬೇರೆ ರೀತಿಯ ಹೋಗಬೇಕು ತಗೋಬೇಕಾಗಿಲ್ಲ. ನಮ್ಮ ಆತ್ಮ ಸ್ವರೂಪವೇ ನಮ್ಮ ಪೂರ್ಣ ಸ್ವರೂಪ, ಅದನ್ನು ನಾವು ತಿಳ್ಕೊಂಡ್ರೆ ಸಾಕು ಅಂತ ಅವೆಲ್ಲ ಹೇಳ್ಕೊಡ್ತೇನೆ ನಿಮಗೆ. ಹಾಗೆ ತಿಳಿದವರಿಗೆ ಏನಾಗುತ್ತೆ, ನಾ ವಾಂಚತಿ ನಾವು ಶೋಚತಿ, ಹಾಗಾಗಿ ಅವರಿಗೆ ಶೋಕ ಅನ್ನೋದು ಬರದೇ ಇಲ್ಲ. ಯಾಕಂದರೆ ಅವರಿಗೆ ಪ್ರಪಂಚ ಅನ್ನೋದು ವಿದ್ಯೆ ಅಂತ ಗೊತ್ತಾಗಿದೆ. ನನ್ನ ಆತ್ಮಸ್ವರೂಪ ಪೂರ್ಣ ಸ್ವರೂಪ ಆನಂದ ಸ್ವರೂಪ ಅಂತ ಇದೆ. ಅದರಲ್ಲಿ ಶೋಕ ಅನ್ನೋದಕ್ಕೆ ಮೀನ್ಸುತ್ತು ಎರೆಯೇ ಇಲ್ಲ ನಿಮಗೆ ಅಂತ ಆಗಿರುತ್ತೆ. ನಾವು ಮುಂಚಿನಿ ಅವನಿಗೆ ಬಿಡಬೇಕು ಅನ್ನೋದು ಯಾವ ಇಲ್ಲ. ಯಾಕಂದರೆ ಅವನಿಗೆ ಪೂರ್ಣನಾಗಿದ್ದಾನೆ, ಎಲ್ಲರೂ ಅವನೇ ಆಗಿದ್ದಾನೆ. ಅದರಿಂದ ನಾನು ಯಾವನ್ನು ಬಿಡ್ತೀನಿ ಅಂತ ಅವ್ನಿಗೆ ತಿಳಿಸ್ಕೊಬೇಕಂದ್ರೆ ಈಗಿನ ಅದೇ ಬರ್ತದೆ. ಹಾಗಾಗಿ ಈ ತನಕ ಹೇಳ್ತಾನೆ ನನಗೆ ಬಿಡಬೇಕಾದಂತೂ ಯಾವ ಇಲ್ಲ ಇಲ್ಲ. ಯಾಕಂದರೆ ನನ್ನಲ್ಲಿ ಇರೋದು ಯಾವ್ಯಾವಿಗೂ ಎಲ್ಲರೂ ಕೂಡ ಈ ಪ್ರಪಂಚ ಅನ್ನೋ ಒಂದು ವಿದ್ಯೆಯಾಗಿದೆ, ಸುಳ್ಳಾಗಿ ಸುಳ್ಳಾಗಿ ಹೋಗ್ತಾ ಇದೆ ನನಗೆ. ಹಾಗಿರುವಾಗ ನಾನು ಯಾವನ್ನು ಬಿಡಬೇಕು ಯಾವ್ದು ತಗೋಬೇಕು ಅಂತ ನನಗೆ ಆ ಸ್ಥಿತಿ ಇದೆ ಅಂತ ಹೇಳ್ತಾನೆ. ಅದನ್ನೇ ಇವನು ಹೇಳ್ತಾ ಇದ್ದಾನೆ. ಸದಾ ಭಕ್ತಿ ಯದಾ ಚಿತ್ತಂ ನ ವಾಂಚತಿ ನ ಶೋಚತಿ ನ ಮುಂಚತಿ ನ ಗೃಹಾತಿ, ಯಾವುದಾದ್ರೂ ಹುಡುಕಬೇಕು ತಗೋಬೇಕು ಅನ್ನೋದು ಕೂಡ ನನಗೆ ಯಾರು ಬೇಕೇ ಇಲ್ಲ. ಯಾಕಂದರೆ ನಾನೇ ಪೂರ್ಣನಾಗಿದ್ದೀನಿ. ಪೂರ್ಣತ್ವ ಅಂತ ಒಂದು ಸಿಕ್ಬಿಟ್ಟು ಅವನಿಗೆ ಬಾಕಿ ಎಲ್ಲ ನಿಂತೋಗ್ಬಿಡುತ್ತೆ ಅವನಿಗೆ. ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಕುಟುಂಬದವರು ಇದ್ದಾರೆ, ಶೃಂಗೇರಿ ಗುರುಗಳು ಎಲ್ಲರೂ ಹತ್ರ ಇದ್ದಾರೆ, ನಮ್ಮ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಆ ಥರನೇ ಇದ್ದಾರೆ. ನಮ್ಮ ಇವಾಗಿನ ಜಗದ್ಗುರುಗಳು ಅವರಿಗೆ ಪೀಠಕ್ಕೆ ಬರೀ ಮುಂಚೆನೆ ವಿದ್ಯಾರ್ಥಿ ಇದ್ದಾಗಲೇ ಅವರಿಗೆ ಯಾರು ಬಂದಾಗ ಕೆಲವರು ದೂಷಣ ನೋಡಿಕೊಳ್ತಾರಲ್ಲ, ಇವ್ರು ಕುಂತಿದ್ದಾರೆ ಇಲ್ಲಿ ನಾನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಏನು ಮಾಡ್ತಾರೆ, ವಿದ್ಯಾರ್ಥಿ ಅಂತ ಹೇಳಿದ್ರೆ ಅವರಿಗೆ ಪಂಚೆ ವಸ್ತ್ರ ಅಷ್ಟವಸ್ತ್ರ ಏನಾದರೂ ಪುಸ್ತಕಗಳು ಏನಾದರೂ ಕೊಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅದ್ರ ಕೊಡಬೇಕು ಅಂತ ಹೇಳಿದಾಗ ಇವರು ನನಗೇನು ಬೇಡ ಇಲ್ಲ ಇಲ್ಲ ಇಲ್ಲ, ನಮಗೆ ಇಬ್ಬರು ಕೊಟ್ಟಿದ್ದಾರೆ ನನಗೆ, ನನಗೆ ಬೇಕಾಗಿರೋ ಎಷ್ಟು ವಸ್ತ್ರ ಬೇಕು ಅಷ್ಟೆಲ್ಲ ಕೊಟ್ಟಿದ್ದಾರೆ, ಹೊಸದಾಗಿ ನನಗೆ ಬೇಕು ಅಂತ ಏನು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವರನ್ನ ಹೇಳಿದ್ದಾರೆ. ಅಂದರೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಬೇಕು ಯಾವಾಗ ಸೇರಿಸ್ಕೊಬೇಕು, ನಮಗೆ ಸೇರಿಸ್ಕೊಂಡು ನಮಗೆ ಹೊರಗಡೆ ಸೇರಿಸಿ ಅದನ್ನ ಶೆಲ್ಫಲ್ಲೋ ಶಾಲೆಗಳು ಬೀರುಗಳಲ್ಲಿ ಇಟ್ಕೋಬೇಕು ಅಂತ ಒಂದು ಬುದ್ಧಿ ಬಂದ್ಬಿಟ್ಟು ಏನಾಗುತ್ತೆ ಇವರಿಗೆ ಕಾಯ್ತಾರೆ ಏನಾದರೂ ಕೊಡ್ತಾರೆ ಅಂತ. ಆಮೇಲೆ ಏನು ಮಾಡ್ತಾರೆ ಕೆಲವರು ಕೆಲವರಿಗೆ ಫಂಕ್ಷನ್ಸಲ್ಲಿ ಇದ್ರೆ ಏನಾದರೂ ಶಾಲು ಹಾಕ್ತಾರೆ, ಶಾಲು ಹಾಕುವವರಿಗೆ ಎಂದೂ ಜಂತಾರಿ ಇದೆ ಇದೆ ಎಲ್ಲ ಮಾಡ್ತಾರೆ. ಮನೆಯಲ್ಲಿ ಬೇಕಾದಷ್ಟು ಬುದ್ಧಿ ಇರುತ್ತೆ ಅವರಿಗೆ, ಆದರೆ ಎಷ್ಟು ಕೊಡ್ತಾರೆ ನಮ್ಮ ದುಡ್ಡು ಅವ್ರು ಕೊಟ್ಟು ನಮ್ಗೆ ಕೊಡಲಿಲ್ಲ ಅಂತ ಅವರು ಮನಸ್ಸಿಗೆ ಬರುತ್ತೆ. ಆದರೆ ಅದೆಲ್ಲ ಏನೊಂದು ಸಂಸ್ಕೃತಿ ಇರಲ್ಲ, ನಮಗೆ ಉದಾರ ಬುದ್ಧಿ ಇರುತ್ತೆ. ಆಗ ಅಖಂಡವಾದ ಮನಸ್ಸು ಬೇಕು ಬರಬೇಕು ಅಂತ ಹೇಳಿದ್ರೆ, ವಿಶಾಲವಾದ ಬುದ್ಧಿ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಏನು ಬೇಕು ಅನ್ನೋದು ನಮಗೆ ಎಂತೋಬೇಕು ನಮಗೆ, ಅದೇ ನಮ್ಗೆ ಮುಖ್ಯವಾಗಬೇಕು ಅಂತ ಹೇಳಿದ್ರು. ನಮ್ಮ ಮುಂಚೆ ನನ್ನ ಗೃಹಾತಿ ನನ್ನ ಕೃಷಿಯಲ್ಲಿ ಹರ್ಷ ಅಂತ ಹೇಳಿದ್ರು. ಯಾಕೆಂದರೆ ಸಂತೋಷ ಬೇಕು ಮನುಷ್ಯನಿಗೆ, ಮನುಷ್ಯ ಸಂತೋಷದಲ್ಲಿ ಇಲ್ಲದ ಸಿಗಲು ಬಯಸ್ತಾನೆ. ಸುಖಮೇ ಭೂಯ ದುಃಖಮೇ ಬಾಬೋ, ನನಗೆ ಸುಖವೇ ಉಂಟಾಗಲಿ ನನಗೆ ದುಃಖ ಬರೋದು ಬೇಡ ಅಂತ ಬಯಸ್ತಾ ಇದ್ದಾನೆ. ಅದು ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಹರ್ಷ ಅಂತ ಯಾವುದು ಹೇಳಿದ್ರೆ ನನಗೆ ಯಾವಾಗಲೂ ಒಂದು ಸಣ್ಣ ಒಂದು ವಿಷಯ ನನಗೆ ಸೇರಿಬಿಟ್ಟು ಅವಾಗ ನನಗೆ ಒಳ್ಳೆಯದಾಯಿತು ಅಂತ ಅಂದ್ಕೊಂಡ್ರೆ ಅದರಿಂದ ಒಂದು ಹರ್ಷ ಬರುತ್ತೆ, ಸಂತೋಷ ಆಗುತ್ತೆ. ಆದರೆ ಏನಾಗುತ್ತೆ ಅದು ಪ್ರಕೃತಿ ನಿಯಮ ಯಾವ್ದು ಅಂತ ಹೇಳಿದ್ರೆ ನಿನ್ನ ಹತ್ರ ಯಾವಾಗಲೂ ಒಂದು ಇವಾಗ ಸೇರಿದ್ರೆ ಅದು ಎಲ್ಲ ಮತ್ತೊಂದು ದಿವಸ ಅದು ಬಿಟ್ಟೋಗ್ಬಿಡ್ತೀನಿ. ನಾನು ಬಿಟ್ಟೋಗವಾಗ ನಿನಗೆ ಅತ್ಯಂತ ದುಃಖ ಉಂಟಾಗುತ್ತೆ. ಅದು ಹಾಗಾಗಿ ನೀನು ಬುದ್ಧಿವಂತನಾಗಿದ್ದರೆ ಏನು ಮಾಡಬೇಕು ಅಂದರೆ ಇವಾಗ ಸಂತೋಷ ಬರುತ್ತೆ ಅಂತ ಹೇಳಿದ್ರೆ ಅದು ನನ್ನ ಗುರು ಕೊಡಿಂದ ಬಂದಿದೆ. ಯಾವಾಗ ಒಂದು ಸಮಯದಲ್ಲಿ ಹೋಗ್ಬಿಡುತ್ತೆ ಅದು ಆ ಹೋಗುತ್ತೆ ಅಂತ ತೀರ್ಮಾನ ನನಗಿದ್ರೆ ಅವಾಗ ಏನು ಮಾಡ್ತೀನಿ ನಾನು ಇಲ್ಲಿಂದ ನಿಕ್ಕಲ್ಲ ಕುಡ್ದಾಗ ನಾನು ಮಾತ್ರ ಆಗುತ್ತೆ. ಹಾಗಾಗಿ ನನಗೆ ಏನೋ ಒಂದು ಆಯಿತು, ನನಗೆ ನನ್ನ ಮಗ ಫಸ್ಟ್ ಕ್ಲಾಸ್ ಬಂದುಬಿಟ್ಟ ಅಂತ ಹೇಳ್ಬಿಟ್ಟು ನಾನು ಸುತ್ತ ಊರೆಲ್ಲ ಹೇಳ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ಯಾವುದೋ ಒಂದು ಪರೀಕ್ಷೆ ನಾವು ಕ್ರೀಡಾ ಕಿಟ್ಟ ಹೇಳಿದ್ರೆ ಯಾವ ಆಗೋದು ಯಾರು ಬೇಕಾದ್ರೆ ಆಗೋದು. ಯಾಕಂದ್ರೆ ನೋಡಿ ಈ ಸಿ ಎ ಅಂತ ಒಂದಿದೆಯಲ್ಲ ಚಾಪ್ಟರ್ ಒಂದು ಹೆಚ್ಚಿದೆ, ಅದು ಪಾಸ್ ಮಾಡೋದು ತುಂಬ ಕಷ್ಟ. ಎಷ್ಟೋ ಜನಕ್ಕೆ ಎಷ್ಟೋ ಅಟೆಂಪ್ಟ್ಸ್ ಆಗ್ತಿದೆ ಅದಕ್ಕೆ, ಎಷ್ಟು ಕೆಲವೇ ಅಂತ ಎರಡು ಪಾಸ್ ಮಾಡ್ತಾರೆ, ಒಂದು ಅಟೆಂಪ್ಟಲ್ಲಿ ಪಾಸ್ ಮಾಡ್ತಾರೆ ತುಂಬ ತುಂಬ ಗಿರಣ. ಹಾಗಾಗಿ ಎಷ್ಟೋ ಜನಕ್ಕೆ ಆಗುತ್ತೆ ಅವರೆಲ್ಲ ಬರೋದನ್ನು ನಮ್ಗೆ ಹೇಳೋಕ್ಕಾಗಲ್ಲ. ಉದ್ಯೋಗನಾಗೆ ಇರ್ತಾರೆ, ಏನೋ ಅವರಿಗೆ ಅದೃಷ್ಟ ಸಾಧ್ಯ ಇರುತ್ತೆ. ಕೆಲವು ಸತಿ ಅವರಿಗೆ ಪರೀಕ್ಷೆಯ ಆ ಸಮಯದಲ್ಲಿ ಅವರಿಗೆ ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ, ಇಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಫೇಲ್ ಆಗೋದು ತುಂಬ ಆಗುತ್ತೆ. ಅದು ಅವಾಗ ಏನಾಗುತ್ತೆ ಫೇಲ್ ಆಗೋದು ಹೇಳಿದ್ರೆ ಇವರಿಗೆ ಮಗನೇ ತೋರಿಸೋಕ್ಕಾಗಲ್ಲ ಅಂತ ಹೋಗ್ಬಿಡ್ತೇನೆ. ಅದಕ್ಕಿಂತ ಇದು ಸಾಮಾನ್ಯವಾಗಿ ಬಿಟ್ಟರೆ ಇವರಿಗೆ ಹರ್ಷ ಶೋಕ ಎರಡರಲ್ಲೂ ಕೂಡ ಒಂದು ಸಮತೋಲನೆ ಇರಬೇಕು ಅಂತಲೇ ಹೇಳ್ತಾರೆ. ಅದನ್ನು ಹೇಳೋದು ತುಂಬ ಸುಲಭವಾಗಿರುತ್ತೆ, ಅದನ್ನು ನಾನು ನಡೆಸ್ಕೊಳ್ಳೋದು ತುಂಬ ಕಷ್ಟವಾಗಿರುತ್ತೆ. ಅದು ಅಭ್ಯಾಸ ಇರುತ್ತೆ.
ಸಂಗತಿಯಿಂದ ಬರುತ್ತೆ ಅದು ಅಭ್ಯಾಸ ಇತ್ತು ಮಹತ್ತರ ಗ್ರಂಥಗಳಿಂದ ಓದೋದ್ರಿಂದ ಬರುತ್ತೆ ನಮಗೆ ಅವ್ರ ಜೀವನದಲ್ಲಿ ಏನು ಅರ್ಥಗಳು ಓದೋದ್ರಿಂದ ನಮಗೆ ತಿಳ್ಕೊಳ್ತೀವಿ ಹೀಗೆ ನಾವು ಹೆಚ್ಚು ಹೆಚ್ಚು ಪಾಠಗಳು ಅಲ್ಲಿ ಕಲಿತಾ ಕಲಿತಾ ನಮಗೆ ಇಂಥ ವಿಷಯಗಳನ್ನು ನಮಗೆ ಮನಸ್ಸಲ್ಲಿ ಚೆನ್ನಾಗಿ ನಾಟುತ್ತೆ ಇದಕ್ಕೆ ಅವ್ರು ವಿಷಯ ಹೇಳಿದ್ರು ಕಲಿಯೋದು ಅಂತ ಮತ್ತೆ ಅದಕ್ಕೆ ನಾಲ್ಕು ಹಂತ ಇದೆ ಅಂತ ಕಲಿಯೋದ್ರಲ್ಲಿ ತುಂಬ ಚೆನ್ನಾಗಿದೆ ಶ್ಲೋಕಗಳಲ್ಲಿ ಸುಭಾಷಿತ ಶ್ಲೋಕಗಳು ಮಾಡಿದಾರಲ್ಲ ಒಂದೊಂದು ಶ್ಲೋಕಗಳಲ್ಲೂ ಕೂಡ ಅಷ್ಟೊಂದು ಸಂದೇಶ ತುಂಬಿರ್ತಾರೆ ಆ ಒಂದು ಶ್ಲೋಕ ತಗೊಂಡು ಕೂಡ ನಾವು ಜೀವನ ಪೂರ್ತಿ ಅದನ್ನ ಮೆಲುಕಾಕಿ ಅದರಿಂದ ನಾವು ಬೆರಿಗೆ ತಗೊಳ್ತಾ ಇದ್ದಂತೆ ಅಲ್ಲಿ ಸಾಕಾಗ್ತಾ ಇದೆ ಅದು ಅಲ್ಲಿ ಹೇಳ್ತಾರೆ ಆಚಾರ್ಯ ಪಾದಮಾದಂತೆ ಪಾದಂ ಶಿಷ್ಯ ಸ್ವಮೇಧೆಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂದ್ರೆ ವಿದ್ಯೆಯ ಕಂಪನಿಯನ್ನ ಅದನ್ನ ನಾಲ್ಕಾಗಿ ಭಾಗ ಮಾಡ್ತಾರೆ ಅಂದ್ರೆ ಯಾರು ಯಾರು ನಾಲ್ಕಾಗಿ ಭಾಗ ಮಾಡ್ತಾರೆ ಅಂತ ಹೇಳ್ತಾ ನಾಲ್ಕು ಭಾಗವನ್ನು ನಾವು ತಗೊಂಡ್ರೆ ಮನಸ್ಸಲ್ಲಿ ಹೇಗಿರ್ತೀವಿ ಅಂತ ಹೇಳಿದ್ರೆ ಆ ಆಚಾರ್ಯರಿಂದ ಅವ್ರು ಹೇಳ್ಕೊಳ್ತಾರಲ್ಲ ಅವಾಗ ಅವನಿಗೆ ಕಾಲು ಭಾಗ ಮಾತ್ರ ಸಿಗುತ್ತೆ ಅವ ವಿದ್ಯೆ ಯಾಕಂದ್ರೆ ಅವರಿಗೆ ಇರೋ ಸಮಯ ಸ್ವಲ್ಪ ಕೈ ಕಡಿಮೆ ಇದೆ ಇವರು ಒಂದು ಹತ್ತು ವರ್ಷ ಉಳಿಸ್ಕೊಳ್ಳಿ ಇರ್ತಾನೆ ಅಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಎಲ್ಲವರು ತಪ್ಪಿಡ್ತಾರೆ ಅಂತ ಹೇಳಕ್ಕಾಗಲ್ಲ ಅದನ್ನು ಇನ್ನೂ ಬೇರೆ ಕಾಲದಲ್ಲಿ ಸೇರ್ಬೇಕಾಗಿದೆ ಹಾಗಾಗಿ ಅವನಿಗೆ ಯಾವ ಆಚಾರ್ಯರು ಹೇಳ್ಕೊಳ್ಳೋದು ಕಾಲು ಭಾಗ ಅವನಿಗೆ ಕಾಲು ಭಾಗ ಇನ್ನು ತನ್ನ ಬುದ್ಧಿಶಕ್ತಿಯಲ್ಲಿ ತಿಳ್ಕೊಳ್ತಾನಂತೆ ಹೋಮ್ವರ್ಕ್ ಅಂತ ಕೊಡ್ತಾರೆ ಅವಾಗ ಇನ್ನೂ ಇಂಪ್ರೂವ್ ಮಾಡಬೇಕಾಗುತ್ತೆ ಅದನ್ನ ತಂದೆ ತಾಯಿ ಎಲ್ಲರೂ ಎಲ್ಲರೂ ನಿಮಗೆ ಮಾಡಿಬಿಟ್ಟು ಸಹಾಯ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಇವ್ರಿಗೆ ಚಿಂತನೆ ಮಾಡಬೇಕು ಯೋಚನೆ ಮಾಡಬೇಕು ಅವ್ರು ಹೇಳ್ಕೊಟ್ಟಿದ್ದ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನೀವು ಸ್ವಲ್ಪ ತುಂಬಿಸ್ಕೋಬೇಕು ಹಾಗಾಗಿ ಕಾಲು ಭಾಗ ಇಲ್ಲಿ ಸೇರಿಸ್ಕೊಡ್ತಾನೆ ಇನ್ನು ಕಾಲು ಭಾಗ ಅವರಿಗೆ ಅವ್ನು ಸಪ್ರಮಚಾರ ಇದೆಯಲ್ಲ ಅವ್ರು ಕ್ಲಾಸ್ಮೇಟ್ ಸಿಗ್ತಾರಲ್ಲ ಅವ್ರ ಜೊತೆ ಡಿಸ್ಕಷನ್ ಮಾಡುವಾಗ ಅವ್ರಿಗಿಂತ ಸ್ವಲ್ಪ ಇವ್ರಿಗೆ ಸಿಗುತ್ತೆ ಯಾಕಂದ್ರೆ ಒಂದೇ ಕ್ಲಾಸಲ್ಲಿ ಒಂದೇ ಮೇಡಮ್ ಇವರಿಗೆ ಎಲ್ಲರಿಗೂ ಪಾಠ ಮಾಡಿರ್ತಾರೆ ಆದರೆ ಅವ್ರು ಆಗಲೇ ಹೋದ್ಮೇಲೆ ಇವ್ರನ್ನ ಚಿಂತನೆ ಮಾಡುವಾಗ ಅವ್ರು ಹೇಳಿದ ವಿಷಯವನ್ನು ಇವ್ರ ಮಧ್ಯೆ ಚಿಂತನೆ ಮಾಡುವಾಗ ಗೊತ್ತಾಗುತ್ತೆ ಒಬ್ಬೊಬ್ಬ ಎಷ್ಟು ಗ್ರಹಿಸಿದ್ದಾನೆ ಅಂತ ಒಬ್ಬ ಸ್ವಲ್ಪ ಕಡಿಮೆ ಗ್ರಹಿಸಿದ್ದಾನೆ ಒಬ್ಬ ಸ್ವಲ್ಪ ಜಾಸ್ತಿ ಗ್ರಹಿಸಿದ್ದಾನೆ ಆವಾಗ ಇವ್ರಿಗೆ ಅವ್ರು ಸ್ವಲ್ಪ ಪೂರಕ ಹೋಗ್ಬಿಡ್ತಾನೆ ಆಮೇಲೆ ಇನ್ನೊಬ್ಬ ಅವನಿಗೆ ಬೇರೆ ಕಡೆ ಸ್ವಲ್ಪ ಓದಿರ್ತಾನೆ ಅದರಿಂದ ಸ್ವಲ್ಪ ಪೂರಕ ಮಾಡ್ತಾನೆ ಇವನು ಹಾಗಾಗಿ ಕಾಲು ಭಾಗ ಅವನಿಗೆ ಬಾಕಿ ಹೋಗ್ತಾರೆ ಸಿಗುತ್ತೆ ಅಂತ ಆಮೇಲೆ ಕೊನೆ ಕಾಲು ಭಾಗ ಹೇಗೆ ಸಿಗುತ್ತೆ ಅಂತಂದ್ರೆ ಕಾಲಕ್ರಮೇಣ ಅವನ ಜೀವನದಲ್ಲಿ ಅನುಭವ ತಂದುಕೊಡ್ತಾನೆ ಬಾಕಿ ಇದೆ ಹಾಗಾಗಿ ಒಂದು ವಿದ್ಯೆ ಅನ್ನೋದು ಒಂದು ಜೀವಮಾನದಲ್ಲಿ ಪೂರ್ತಿ ಅವನಿಗೆ ಸದಾ ಸರ್ವ ಕಾಲವೂ ಒಬ್ಬ ವಿದ್ಯಾರ್ಥಿಗೆ ಇರಬೇಕು ಅವನಿಗೆ ಎಷ್ಟು ವಯಸ್ಸಾದರೂ ತಲೆ ಬಗ್ಗೆ ನೆನಪಿದ್ರೆ ಕೂಡ ಅವನಿಗೆ ಕಲಿಬೇಕು 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 ಅನ್ನೋ ವಿದ್ಯೆ ಇರಬೇಕು ಅವನಿಗೆ ಕಲಿಯೋದು ತೈತಿ ಅವನಿಗೆ ಮುಂದೆ ಬರ್ತಾ ಇರ್ತಾನೆ ಅವನು ನನಗೆಲ್ಲ ಗೊತ್ತಿದೆ ಅಂತ ಅವನು ಸುಮ್ಮನೆ ಆಗ್ಬಿಟ್ಟು ಅವನಿಗೆ ಏನು ಅವನಿಗೆ ಮುಂದೆ ಬರೋಕ್ಕಾಗೋದೇ ಇಲ್ಲ ಅಲ್ಲೇ ಮುಕ್ತಾಯ ಆಗೋದು ಅವನಿಗೆ ಹಾಗಾಗಿ ಎಂತೆಂಥ ಮಹಾತ್ಮರು ಕೂಡ ಅವರು ಓದಬೇಕು ಏನೋ ಒಂದು ವಿಷಯ ತಿಳಿಬೇಕು ನನಗೆ ತಿಳಿದಿರೋ ಒಂದು ವಿಷಯ ಇದೆ ಅಂತ ಅದು ಹೇಳ್ಕೊಡ್ತಾರೆ ಅವರು ಕೇಳೋಣ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕೇಳಿ ತಿಳ್ಕೊಡ್ತಾರೆ ಸೊ ಹೀಗೆ ಈ ಶೋಚನೆ ಶೋಕ ಅನ್ನೋದು ಅವರಿಗೆ ಇರೋದೇ ಇಲ್ಲ ಯಾಕಂದರೆ ಅವ್ರಿಗೆ ಬೇಕು ಅನ್ನೋದು ಯಾವುದೇ ತಿಳಿದಿರೋದ್ರಿಂದ ಶೋಕ ಅನ್ನೋದು ಖಂಡಿತ ಇರೋದೇ ಇಲ್ಲ ಅವನಿಗೆ ನಮ್ಮ ಮುಂಚಿತಿ ಅವನಿಗೆ ಬಿಡಬೇಕಾದ್ರೂ ಕೂಡ ಯಾವ ಇರೋದಿಲ್ಲ ಯಾಕಂದರೆ ನನಗೆ ಏನಿದೆ ಬಿಡಕ್ಕೆ ನಾನು ಎಲ್ಲರಿಗೂ ನಾನು ಶುದ್ಧ ಸ್ವರೂಪ ಪೂರ್ಣ ಸ್ವರೂಪ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ಬಿಡಬೇಕಾದ್ರೂ ಯಾವುದು ಇರೋ ಇಲ್ಲ ಆಮೇಲೆ ನಾನು ತಗೋಬೇಕಾದ್ರೂ ಕೂಡ ಯಾವುದು ಇರೋ ಇಲ್ಲ ಯಾಕೆ ಪೂರ್ಣವಾಗಿದ್ದೀನಿ ನನಗೆ ಕೈ ಚಾಚಿ ಒಬ್ಬರು ಕೇಳಿಬಿಟ್ಟು ಅವ್ನು ತಗೋಬೇಕಂತ ಅವಶ್ಯಕತೆ ಇಲ್ಲ ನಾನು ಪೂರ್ಣ ಸ್ವರೂಪವಾಗಿದ್ದೀನಿ ಅಂತ ಹಾಗೆ ನಾನು ನನ್ನ ದೃಶ್ಯತೆ ಏನು ಹೇಳಿ ಅವನಿಗೆ ಹರ್ಷ ಬರಲ್ಲ ಆಮೇಲೆ ಹರ್ಷದಿಂದ ಅದಕ್ಕೆ ಯಾರಾದ್ರೂ ಪಟ್ಟಿ ಮಾಡಿದ್ರೆ ಅವನಿಗೆ ಕೋಪ ಅಂತ ಅವ್ನಿಗೆ ಬರಲ್ಲ ಅಂದರೆ ಈ ಕೋಪ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಬಾಕಿಯವ್ರ ಮೇಲೆ ಈ ಕೋಪ ಮಾಡ್ಕೊಳ್ಳುವಾಗ ಅವ್ರ ತನಕ ಈ ಕೋಪ ಹೋಗ್ತಾ ಇಲ್ಲ ಮುಂಚೆ ಇಲ್ಲಿಂದ ಉದ್ಯೋಗ ಆಗ್ತಾ ಇದೆ ಉದ್ಯೋಗ ಆಗೋ ಜಾಗದಲ್ಲಿ ಅದು ಹಾನಿ ಮಾಡ್ಬಿಡುತ್ತೆ ಅಲ್ಲೇ ಸುಟ್ಬಿಡುತ್ತೆ ಸ್ವಲ್ಪ ಕೋಪ ಅನ್ನೋದು ಅಗ್ನಿ ಅಂತ ಬಂದ್ರೆ ಅಗ್ನಿ ಇರೋ ಕಡೆ ಕಡೆ ಸಿಗುತ್ತಲ್ವ ಹಾಗಾಗಿ ಇನ್ನೊಂದು ಕಡೆ ಹೋಗ್ಬಿಟ್ಟು ಅಲ್ಲೇ ಸುಡ್ಬೇಕು ಅಂತಿಲ್ಲ ಅಲ್ಲಿ ಸ್ವಲ್ಪ ಮುಂಚೆ ನಿನ್ನೇ ಸುಡುತ್ತೆ ಅದು ನಿನ್ನಲ್ಲೇ ಸ್ವಲ್ಪ ಏನು ನೀವು ಇದಕ್ಕೂ ತಪಸ್ಸು ಏನಂತ ಗಳಿಸಿದೆಯೋ ಅದನ್ನೆಲ್ಲ ನಿಮಗೆ ಸುಟ್ಟಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಅಂತ ಆ ಕಾರಣಕ್ಕಾಗಿ ಸಾಧಕರಾಗಿರೋರು ತಪಸ್ವಿಗಳಾಗಿರೋರು ಈ ಕೋಪಕ್ಕೆ ಜಾಗ ಕೊಡಲೇಬಾರದು ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ತಪಸ್ಸು ಮಾಡಿ ತಪಸ್ಸಂದ್ರೆ ಶಬ್ದಕ್ಕೇನೇ ಕಷ್ಟ ತಪಸ್ಸಂದ್ರೆ ತಾಪ ತಾಪ ಅಂದರೆ ಕಷ್ಟಪಡೋದು ತಪಸ್ಸಲ್ಲಿ ಒಂದು ರೀತಿಯಾದ ತಪಸ್ಸು ಯಾವುದು ಅಂತ ಹೇಳಿದ್ರೆ ಉತ್ತರ ದೇಶದಲ್ಲೆಲ್ಲ ಕೆಲವರು ಮಾಡ್ತಾರೆ ಸರಿಯಾದ ಬಿಸಿಲು ಕಾಲ ಆ ಬಿಸಿಲು ಕಾಲದಲ್ಲಿ ಬಿಸಿಲು ಚೆನ್ನಾಗಿ ಕಾಯ್ತಾ ಬೆಳೆಸಿದ್ರೆ ಓಪನ್ಸ್ ಕೆಸರಿ ಕೊಟ್ಟಿರ್ತಾರೆ ನಾಲ್ಕು ಕಡೆ ಕೂಡ ಬೆಂಕಿ ಹಚ್ಕೊಟ್ಟಿರ್ತಾರೆ ಸೌದೆಗಳೆಲ್ಲ ಹಾಕಿ ಕುಡಿಸ್ತಾ ಇದ್ದಾರೆ ಮಧ್ಯದಲ್ಲಿ ಕೂತಿರ್ತಾರೆ ಮೇಲ್ಗಡೆಯ ತಾಪ ಪಕ್ಕದಲ್ಲಿ ಎಲ್ಲ ಕಡೆ ತಾಪ ಅಂತ ಒಂದು ತಪಸ್ಸು ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಕಠೋರ ತಪಸ್ಸು ಅಂತ ಕೆಲವೆಲ್ಲ ಇದೆ ಆದರೆ ತಪಸ್ಸಂದ್ರೆ ಏನು ಮುಖ್ಯವಾಗಿ ಮನಸ್ಸನ್ನು ನಿಗ್ರಹ ಮಾಡಿ ಉದ್ಯೋಗನ ನಿಗ್ರಹ ಮಾಡಿ ಒಂದು ಮಾಡ್ತಕ್ಕಂಥ ತಪಸ್ಸನ್ನು ಆ ತಪಸ್ಸಿನಿಂದ ಅವನಿಗೆ ಒಂದು ತಪೋಬಲ ಅಂತ ಹೇಳ್ತಾರೆ ತಪೋಬಲ ಉತ್ಪತ್ತಿ ಆಗಿದೆ ಹೊರಗಡೆ ಅತ್ಯಂತ ದೊಡ್ಡ ಬಲ ಅಂತ ಅವ್ರ ಬಲಕ್ಕೆ ಮುಂಚೆ ಕ್ಷತ್ರಿಯ ಬಲ ಕೂಡ ಏನು ಬಲ ಅಂತ ಮುಂದೆ ಏನಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವ್ರ ಕತೆ ಬರುತ್ತೆ ವಿಶ್ವಾಮಿತ್ರನ ಕತೆ ಒಂದು ಬರುತ್ತೆ ಅದಕ್ಕೆ ಹಾಗಾಗಿ ವಸಿಷ್ಠ ಕೈಯಿಂದ ವಿಶ್ವಾಮಿತ್ರ ಈ ತಪಸ್ಸಿ ತಾಪಿಸ್ಕೊಳ್ತಾರೆ ಕೊನೆ ಹಾಗಾಗಿ ಅಲ್ಲಿ ಬರುತ್ತೆ ಪ್ರಸಂಗ ಏನಿದ್ರು ಕೂಡ ಒಂದು ಕ್ಷತ್ರಿಯ ಬಲಕ್ಕಿಂತ ತಪೋಬಲ ಇದಕ್ಕೆ ಮುಂದೆ ಮುಂದೆ ನಾವು
ಶ್ಲೋಕ ಬಿಗೇ ನಾವು ಇಲ್ಲಿ ತರಗತಿ ಮುಗಿಸೋಣ. ಎರಡೇ ಶ್ಲೋಕ ಯಜ್ಞಾನಿ ಮುಗಿಸ್ಬಿಡೋಣ ನಾವು. ತದಾ ಬಂಧ ಯದಾ ಚಿತ್ತಂ ಸಕ್ತಂ ಕಾಸು ದೃಷ್ಟಿಷು ತದಾ ಮೋಕ್ಷ ಯದಾ ಚಿತ್ತಂ ಅಸಕ್ತಂ ಸರ್ವದೃಷ್ಟಿಷು ಅಂತ ಹೇಳ್ಬಿಟ್ಟು ಇವರಿಗೂ ಮನಸ್ಸಲ್ಲಿ ಇರೋ ಒಂದು ವಿಷಯಗಳ ಬಗ್ಗೆ ಇವ್ರು ಹೇಳಿದ ಬಗ್ಗೆ ಮನಸ್ಸು ಒಳಗಡೆ ನಿಂತ ವಿಷಯಗಳು. ಇವಾಗ ಹೊರಗಡೆ ನಡೆಯುವ ಘಟನೆಗಳೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಒಬ್ಬ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಆ ವಿಷಯಕ್ಕೆ ಅವನು ಯಾವ ಥರ ದೃಷ್ಟಿ ತಾಳ್ತಾ ಇದ್ದಾನೆ ಅದ್ರ ಬಗ್ಗೆ ಅವ್ರು ಹೇಳೋದಕ್ಕಾಗಿ ಪ್ರಾರಂಭ ಮಾಡ್ತಾರೆ. ಇವಾಗ ಕದಾ ಬಂದ ಯಾವಾಗ ಬಂದ ಅಂತ ಹೇಳಿದ್ರೆ ಯದಾ ಚಿತ್ತಂ ಸಕ್ತಂ ಕಾಸುಗೆ ದೃಷ್ಟಿಸು, ಯಾವಾಗ ಒಂದು ಹೊರಗಿನ ವಸ್ತುವಲ್ಲಿ ಹೊರಗಿನ ಒಂದು ಘಟನೆಯಲ್ಲಿ ಇದಕ್ಕೆ ಅದಕ್ಕೆ ಒಂದು ಆಸೆಯಿಂದ ಬಂದಿರುತ್ತೆ ಅದು ಅವಾಗ ಬಂದ್ರೆ ಇಲ್ಲಿಗೆ ಬಂದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕದಾ ಮೋಕ್ಷ ಯಾವಾಗ ಮೋಕ್ಷ ಅಂತ ಹೇಳಿದ್ರೆ ಚಿತ್ತಂ ಅಸಕ್ತಂ ಸರ್ವ ದೃಷ್ಟಿಸು, ಏನೇನು ನೋಡ್ತಾನೋ ಆ ವಿಷಯಗಳೆಲ್ಲ ಇಲ್ಲಿ ಆಸಕ್ತಿಯಿಂದ ಹೋಗ್ಬಿಟ್ರೆ, ಆಸಕ್ತಿ ಅಂದ್ರೆ ಅದನ್ನ ನನಗೆ ಬೇಕು ಅಂತ ಬರದೇ ಹೋಗ್ತಾರೆ, ಅಂದ್ರೆ ನಮ್ಗೆ ಬೇಡ ಅಂತ ಹೋಗ್ಬಿಟ್ರೆ ಇಲ್ಲಿ ಅದೇ ಮೋಕ್ಷ ಇದೆ. ಯಾಕಂದ್ರೆ ಬಂದ ಅಂತ ಏನು ಹೇಳಿದ್ರೆ ಬೇಕು ಅಂತ ಹೇಳಿದಾಗ ಆ ವಸ್ತು ಇವ್ನು ಕೈಗೆ ಸೇರಿ ಸೇರಿರಲಿಲ್ಲ, ಆ ಸೇರ ಮುಂಚೆ ಇವ್ರು ಮನಸ್ಸನ್ನು ಹಿಡ್ಕೊಂಡ್ಬಿಟ್ಟಿರ್ತೆ ಅದು ಬಂದು ಅದ್ ಬಂದು ಇವ್ನು ಹಿಡ್ಕೊಂಡ್ಬಿಟ್ಟಿರ್ತೆ ಹೇಗಾದ್ರೂ ಮಾಡಿ ಅವರಿಗೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ, ಅದನ್ನ ನೀನು ಪಡ್ಕೋ 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 ಅಂತ ಹೇಳ್ತಾ ಇದ್ದೆ. ಆ ಪಡೀತೀನಿ ನಾನು ಕಷ್ಟಪಟ್ಟು ಮಾಡೋದ ಕೆಲಸಕ್ಕೆ ಇಲ್ಲಿ ಎಲ್ಲರೂ ಹೋಗ್ತೀನಿ ಅಂದರೆ ಕೆಲವರು ಅವಿವೇಕಿಯಾಗಿ ಇಟ್ಕೊಂಡು ಯಾವುದೋ ಒಂದು ವಿಷಯದ ಮೇಲೆ ಆಸೆ ಕೊಡ್ತಾರೆ, ಆ ಆಸೆ ಕೊಡೋ ವಿಷಯವನ್ನು ತಗೊಳ್ಳೋಕ್ಕೆ ಕೊಂಡ್ಕೊಳ್ಳೋಕ್ಕೆ ಇವರಿಗೆ ಶಕ್ತಿ ಇರಲ್ಲ. ಇವ್ರು ಬರ್ತಾರೆ ಸಂಪಾದನೆ ಸಾಲದ ಸಾಲದೇ ಸಂಪಾದನೆಯನ್ನು ಇವರು ಆ ವಿಷಯದ ಮೇಲೆ ಮೋಹಕ್ಕಾಗಿ ಮಾಡಬಾರದ ಕೆಲಸ ಮಾಡ್ತಾರೆ. ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಜಗದಲ್ಲಿ ಏನಾದ್ರು ಕಲಿತಾರೆ ಅಥವಾ ಲಂಚ ತಗೋತಾರೆ, ಕೆಟ್ಟ ಕೆಲಸ ಮಾಡ್ತಾರೆ, ಮಾಡಿಬಿಟ್ಟು ಆ ಒಂದು ದುಡ್ಡಿಂದ ಇದನ್ನು ತಗೋಬೇಕು ಅಂತ ನೋಡ್ತಾರೆ, ಅದೆಲ್ಲ ಮಹಾಪಾಪಕ್ಕೆ ಕಾರಣ ಆಗುತ್ತೆ. ಇವರಿಗೆ ಕೂಡ ನಾಳೆ ಒಂದು ದಿವಸ ಕಟ್ಟಿಕೊಂಡು ಸುಮ್ಮನೆ ಇರ್ತಾರೆ, ಕಟ್ಟಿದ್ದಾರೆ ದಿವಸ ಕಟ್ಟಿದ್ದನ್ನ ಸಸ್ಪೆಂಡ್ ಮಾಡ್ತಾರೆ. ಇವ್ರಿಗೆ 1,000 ರೂಪಾಯಿಗಾಗಿ ಇವರಿಗೆ ಎಷ್ಟು ಸರ್ವಿಸ್ ಕಳ್ಕೊಳ್ತಾರೆ ನೋಡಿ. ಇವ್ರ ಕಡೆ 1,000 ರೂಪಾಯಿ ಏನಾದರೂ ತಪ್ಪು ಕೆಲಸ ಮಾಡಿ ಅವ್ರು ಮಾಡ್ತಾನೆ ಅಂತ ಹೇಳಿದ್ರೆ ಇವ್ರಿಗೆ 2-3 ವರ್ಷಕ್ಕೆ ಇನ್ಕ್ರಿಮೆಂಟ್ ನಿಲ್ಲಿಸ್ಬಿಡ್ತಾರೆ. ಅವಾಗ ಎಷ್ಟು 1,000 ಇವ್ರಿಗೆ ಹೋದ್ರು ಅಂದರೆ ಎಷ್ಟು ನಾಚಿಕೆ ಇರುತ್ತೆ ಇಂಥದ್ದೆಲ್ಲ ಆಗುತ್ತೆ ನಮಗೆ. ಹಾಗಾಗಿ ಒಂದು ಸಣ್ಣ ವಿಷಯಕ್ಕಾಗಿ ನೀವು ಈ ಥರ ಮಾಡ್ತಿದ್ದೀನಿ, ಎಷ್ಟು ದೊಡ್ಡ ಒಂದು ಇದು ಶಿಕ್ಷೆ ನಿಮಗೆ ಅನುಭವಿಸ್ಬೇಕಾಗುತ್ತೆ ಅಂತ ಅದನ್ನು ಎಚ್ಚರಿಕೆ ಮಾಡ್ತಾರೆ. ಹಾಗಾಗಿ ಮೋಕ್ಷ ಯಾವಾಗ ಅಂತ ಹೇಳಿದ್ರೆ ನಮಗೆ ಯಾವ ಒಂದು ವಿಷಯದಲ್ಲಿ ಒಂದು ಬಯಕೆ ಅದು ಬೇಕು ಅಂತ ಒಂದು ತೀವ್ರವಾದ ಒಂದು ಬಯಕೆ ಬಿದ್ದೇ ಹೋದರೆ ಅದೇ ಮೋಕ್ಷ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಕೊನೆ ಹೇಳ್ತಾ ಇದ್ದಾರೆ, ಯದಾ ನಾಹಂ ತದಾ ಮೋಕ್ಷ, ಯದಾ ಅಹಂ ಬಂಧನಂ ತದಾ ಮತ್ವಾ ಹೇಳಯ ಕಿಂಚಿತ್ ಮಾ ಗೃಹ ಮಾ ಗೃಹಾಣ ಇನ್ನೂ ಚಮ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಮೂಲ ಕಾರಣ ಯಾವುದು ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಇರಲಿಲ್ಲ, ಮನೆಯೇ ಮನುಷ್ಯನ ಕಾರಣ ಬಂಧ ಮೋಕ್ಷವೇ ಅಂತ ಆ ಮನಸ್ಸಿಗೂ ತುಂಬ ಹಿಂದೆ ಇರೋ ಹಿಂದೆ ಅಂದರೆ ಅದಕ್ಕೂ ಹಿನ್ನೆಲೆಯಲ್ಲಿ ಇರೋದು ಸೂಕ್ಷ್ಮವಾಗಿರೋ ವಸ್ತು ಯಾವುದು ಅಂತಂದರೆ ಅಹಂ ಮನ ಅಹಂಕಾರ ಅಂತ ಒಂದಿಲ್ಲ. ಅಹಂಕಾರ ಅನ್ನೋದೇ ನಿಮಗೆ ಎಲ್ಲ ಕಷ್ಟವನ್ನು ಕೊಡ್ತಾ ಇದೆ. ನಿಮಗೆ ಬಂಧಕ್ಕೆ ಕಾರಣ ನಿಮಗೆ ಅಹಂ ಅನ್ನೋದೇ, ನಿಮಗೆ ಮೋಕ್ಷಕ್ಕೆ ಕಾರಣ ನಿಮಗೆ ಬಾ ಇದು ಈ ಅಹಂನ ಬಿಡೋದು ಅಂತ ಹೇಳ್ಬಿಟ್ಟು ಅದು ನೀವು ತೋರಿಸ್ಕೊಡ್ರು. ಇಂಥ ಒಂದು ರೀತಿಯಲ್ಲಿ ಒಬ್ಬ ಇದ್ರೆ ನಡೆಸ್ಕೊಡೋದ್ರೆ ಅವನಿಗೆ ಮೋಕ್ಷ ಮಾರ್ಗದಲ್ಲಿ ಇರ್ತಾನೆ. ಇಂಥ ಒಂದು ಮೋಕ್ಷ ಮಾರ್ಗವನ್ನು ನಮಗೆ ತೋರಿಸೋಕ್ಕಾಗಿ ನಮಗೆ ಯಾವುದೇ ನಮಗೆ ಬೇಕಾದ ಬರ್ತಾ ಇದ್ದಾರೆ. ಅವರಿಗೆ ಇರೋ ಇಲ್ಲಿ ಶಂಕರಾಚಾರ್ಯರಿಗೆ ಬೇರೆ ಒಂದು ಸ್ಥಾಪನೆ ಮಾಡೋದಕ್ಕೆ ಗುರಿಯೇ ಅದೇ ಧರ್ಮವನ್ನು ಪ್ರಚಾರ ಮಾಡಬೇಕು, ಮೋಕ್ಷ ಮಾರ್ಗದಲ್ಲಿ ಬರೋರಿಗೆ ಒಂದು ಉಪದೇಶ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಅವರು ಸತತವಾಗಿ ಪೀಠದಲ್ಲಿ ಒಂದೊಂದು ಪೀಠಾಧಿಪತಿ ಬರ್ತಾನೆ ಇದ್ದಾರೆ. ಒಂದೊಂದು ಪೀಠದಲ್ಲಿ ಇರೋರಿಗೆ ಅವರಿಗೆ ಜಗತ್ತುಗಳೇ ಹೇಳ್ತಾರೆ, ಅವರು ಒಂದು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಮುಖ್ಯವಾದ ಒಂದು ಕರ್ತವ್ಯ ಯಾವುದು ಅಂತ ಹೇಳಿದ್ರೆ ಬಾಕಿದೆಲ್ಲ ಇದೆ, ಮಠವನ್ನು ನಡೆಸಬೇಕು, ಧರ್ಮೋಪದೇಶ ಮಾಡಬೇಕು, ಧರ್ಮ ಪ್ರಚಾರ ಮಾಡಬೇಕು ಅಂತಲೇ ಇದೆ, ಬಂದವರಿಗೆಲ್ಲ ಬೋಧೆ ಮಾಡಬೇಕು ಅಂತ. ಆದರೆ ಇನ್ನೊಂದು ಮುಖ್ಯವಾದ ಕಾರ್ಯ ಯಾವುದು ಅಂತ ಹೇಳಿದ್ರೆ ಉತ್ತರಾಧಿಕಾರಿಯನ್ನು ನೇಮನ ಮಾಡಬೇಕು ಅನ್ನೋದು. ಆ ಕಾರ್ಯವನ್ನು ನಾವು ಮಾಡಿದ ದೊಡ್ಡ ಒಂದು ಜವಾಬ್ದಾರಿಯನ್ನು ನಾವು ಮಾಡಿ ಮುಗಿಸಿದ್ವಿ ಅಂತ ಅದನ್ನು ಅವರು ಶಿಷ್ಯ ಸ್ವೀಕಾರ ಮಾಡಿದ್ವಿ ಸೊನ್ನೆ ಅಂತ ಹೇಳಿದ್ರು. ಅವರು ಗುರುಗಳು ಅವರಿಗೆ ವಿದ್ಯಾರ್ಥಿಗಳಲ್ಲಿ ಈ ವಿಷಯವನ್ನು ಹೇಳಿದ್ರು ಅಂತ ಅದನ್ನು ಜ್ಞಾಪಿಸ್ಕೊಂಡು ಹೇಳಿದ್ರು. ಅದೇ ರೀತಿ ನಾನು ನನ್ನ ಒಂದು ಕರ್ತವ್ಯವನ್ನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಈ ಗುರುಗಳ ಬಗ್ಗೆ ಹೇಳಿದರು. ಈ ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಬಗ್ಗೆ ನಾವು ಸ್ವಲ್ಪ ಹಿಂದೆ ಅವರ ಹಿನ್ನೆಲೆಯೆಲ್ಲ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಅವರನ್ನು ಮತ್ತೆ ಒಂದು ಸ್ವಲ್ಪ ಸ್ಥಿತಿ ಅವರ ಶ್ಲೋಕವನ್ನು ಹೇಳಿ ಅವನ್ನ ಸ್ಮರಿಸಿ ಅವರ ಒಂದು ಅಂತ್ಯವನ್ನು ಪಡ್ಕೊಳ್ಳೋಣ. ವಿದ್ಯಾವಿನಯ ಸಂಪನ್ನಂ ಇತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ಚಂದ್ರಶೇಖರ ಭಾರತಿ ಶ್ರುತಿ ಸ್ಮೃತಿ ಪುರಾಣಾಃ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ದಕ್ಷಿಣಾಮೂರ್ತಯೇ ನಮಃ. ನಾಳೆ ಈ ಅಷ್ಟಾವತ್ರ ಗೀತೆಯನ್ನು ಮುಂದುವರಿಯುತ್ತೆ, ಶನಿವಾರ ತನಕ ಇರುತ್ತೆ. ಆಶೀರ್ವಾದ ಸುಬ್ರಹ್ಮಣ್ಯ